Dear students, last video दे type 4 problem गलना solve मार की थी. Total लेके 9 problem गलना solve मार की थी previous class में दे. इवा इन class ले extra इन उल्कड़े रहता कंता problems ना मारता है. Next 10th problem इतना है. Prove that 1 plus a square minus b square 2ab minus 2b 2ab 1 minus a square plus b square 2a 2b minus 2a 1 minus a square minus b square is equal to 1 plus a square plus b square all to the power of 3 in the end. That's the proof model now. Let us consider the LHS. LHS is equal to ether error. Now proof model of the result 1 plus a square plus b square whole cube. Now ಇಲ್ಲಿ ಯಾವುದೇ ಎಲಿಮೆಂಟ್ಸ್ ಅನ್ನ ಆಡ್ ಮಾಡಿದ್ರೆ ಅಥವಾ ರೋಗಳನ್ನ ಆಡ್ ಮಾಡಿದ್ರೆ ಕಾಲಂಗಳನ್ನ ಆಡ್ ಮಾಡಿದ್ರೆ ಸಿಗಲ್ಲ. ಟೈಪ್ 3 ನಲ್ಲಿ ಆಡ್ ಮಾಡಿದ್ರೆ ಸಿಗ್ತಿತ್ತು, ಬಟ್ ಇದು ಟೈಪ್ 4 ಆಗಿರೋದ್ರಿಂದ ಆತರ ಸಿಗಲ್ಲ. ಜಸ್ಟ್ ಅವಾಗ ನೀವು ಏನ್ ಮಾಡಬೇಕು ಅಂತಂದ್ರೆ ಝೀರೋ ಮಾಡ್ಲಿಕ್ಕೆ ಟ್ರೈ ಮಾಡಿ. ಝೀರೋ ಮಾಡ್ಲಿಕ್ಕೆ ಟ್ರೈ ಮಾಡಿ. ಇಲ್ಲಿ 2ab ಇದೆ, ಇಲ್ಲಿ 2 ಇದೆ, ಅವೆರಡನ್ನ ನೋಡ್ಕೊಳ್ಳಿ. ಸಪೋಸ್ ಇಲ್ಲೇನಾದ್ರೂ ಕೂಡ ಬಿ ಇದ್ರೆ 2ab ಮೈನಸ್ 2ab ಜೀರೋ ಆಗ್ತಿತ್ತಲ್ವಾ. ಅದಕ್ಕೋಸ್ಕರ ಏನ್ ಮಾಡೋಣ, ಇಲ್ಲಿ ಆಪರೇಷನ್ ಯೂಸ್ ಮಾಡ್ತಾ ಇದ್ದೀನಿ. ಸಿ ಒನ್ ಇಂಪ್ಲೈಸ್ ದಟ್ ಸಿ ಒನ್ ಮೈನಸ್, ಇದರಿಂದ ಸಿ ತ್ರೀ ಕಳೀತಾ ಇದ್ದೀನಿ. ಸುಮ್ಮನೆ ಕಳೆದ್ರೆ 2ab ನಲ್ಲಿ 2a ಕಳೆದ್ರೆ ನಿಮ್ಗೆ ಆನ್ಸರ್ ಜೀರೋ ಆಗಲ್ಲ. ಇದಕ್ಕೆ ಬಿ ನ ಮಲ್ಟಿಪ್ಲೈ ಮಾಡಿ ಕಳೀತಾ ಇದ್ದೀನಿ, ಬಿ ಇಂಟು ಸಿ ತ್ರೀ, ಬಿ ಇಂಟು ಸಿ ತ್ರೀ. ನೆಕ್ಸ್ಟ್ ಅದೇ ತರ ಇನ್ನೊಂದಕ್ಕೆ ಬರೋಣ. ಇನ್ನೊಂದಕ್ಕೆ ಅಂತಂದ್ರೆ ಇದಕ್ಕೆ ಬರೋಣ. ಅಲ್ಲೂ ಕೂಡ 2ab ಇದೆಯಲ್ವಾ, ಅದು ಯಾವುದದು, ಸಿ ಟು. ಸಿ ಟು ಇಂಪ್ಲೈಸ್ ದಟ್ ಸಿ ಟು, ಸಿ ಟು. 2ab ಇದೆ, 2b ಇದೆ, ಮೈನಸ್ ಇದೆ. ಇದಕ್ಕೆ ನಾವು a ಮಲ್ಟಿಪ್ಲೈ ಮಾಡ್ಕೊಂಡ್ರೆ 2ab ಆಯಿತು. ಸಬ್ಟ್ರಾಕ್ಟ್ ಮಾಡಿದಾಗ ಜೀರೋ ಆಗಲ್ಲ, ಆ್ಯಡ್ ಮಾಡಬೇಕು. ಸಿ ಟು ಪ್ಲಸ್ ಸಿ ಟು ಪ್ಲಸ್ ಎ ಇಂಟು ಸಿ ಟು, ಎ ಇಂಟು ಸಿ ಟು ಪ್ಲಸ್ ಎ ಇಂಟು ಸಿ ಟು. ಇವಾಗ ರಿಸಲ್ಟ್ ಏನಾಗಿರುತ್ತೆ ಅಂತ ನೋಡೋಣ. ದಟ್ ವ್ಯಾಲ್ಯೂ ಇಸ್ ಈಕ್ವಲ್ ಟು ಸಿ ಒನ್ ಅಂತಂದ್ರೆ, ಸಿ ಒನ್ ಅಂತಂದ್ರೆ ಇಲ್ಲಿ 1 ಪ್ಲಸ್ ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್ ಸಿ ಒನ್ ಮೈನಸ್ ಮೈನಸ್ ಬಿ ಇಂಟು ಬಿ ಇಂಟು ಸಿ ತ್ರೀ. ಕರೆಸ್ಪಾಂಡೆನ್ಸ್ ಆಗಿ ಸಿ ತ್ರೀ ನಲ್ಲಿ ಏನಿದೆ ಅಂತಂದ್ರೆ ಮೈನಸ್ 2b ಇದೆ, ಮೈನಸ್ 2b. ಮೈನಸ್ ಇಂಟು ಮೈನಸ್ ಪ್ಲಸ್ ಆಯಿತು. 2b ಸ್ಕ್ವೇರ್ ಅಲ್ಲಿ ಒಂದು b ಸ್ಕ್ವೇರ್ ನ ಸಬ್ಟ್ರಾಕ್ಟ್ ಮಾಡಿದ್ರೆ ಒಂದು b ಸ್ಕ್ವೇರ್ ಉಳ್ಕೊಳ್ಳುತ್ತೆ. ಹಾಗಾಗಿ ಈ ಎಲಿಮೆಂಟ್ ನ ಏನಂತ ಬರೀಬಹುದು, 1 ಪ್ಲಸ್ ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್. ನೆಕ್ಸ್ಟ್ 2ab ಮೈನಸ್ 2ab ಝೀರೋ. ನೆಕ್ಸ್ಟ್ ಇದಕ್ಕೆ ಬರ್ತೀರ, ಸಿ ಒನ್ ಅಂತಂದ್ರೆ 2b 2b ಮೈನಸ್ 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 ಬಿ ಇಂಟು ಸಿ ತ್ರೀ. ಇಲ್ಲಿಗೆ ಬಿ ನ ಮಲ್ಟಿಪ್ಲೈ ಮಾಡ್ತೀರಾ, ಇದಕ್ಕೆ ಬಿ ಮಲ್ಟಿಪ್ಲೈ ಮಾಡಬೇಕು ಅಂದ್ರೆ ಎಲ್ಲದಕ್ಕೂ ಮಲ್ಟಿಪ್ಲೈ ಮಾಡ್ತೀರ. ಬಿ ಮೈನಸ್ ಎ ಸ್ಕ್ವೇರ್ ಇಂಟು ಬಿ ಮೈನಸ್ ಬಿ ಕ್ಯೂಬ್ ಬಿ ಕ್ಯೂಬ್. ಇಲ್ಲಿ 2ಬಿ ಇದೆ, 2ಬಿ ನಲ್ಲಿ ಬಿ ನ ಸಬ್ಟ್ರಾಕ್ಟ್ ಮಾಡಿ, 2ಬಿ ನಲ್ಲಿ ಬಿ ನ ಸಬ್ಟ್ರಾಕ್ಟ್ ಮಾಡಿ. ಅವಾಗ ನಿಮ್ಗೆ ರಿಸಲ್ಟ್ ಏನಾಗುತ್ತೆ ಅಂತಂದ್ರೆ ಬಿ ಬಿ ಮೈನಸ್ ಇಂಟು ಮೈನಸ್ ಪ್ಲಸ್ ಪ್ಲಸ್ ಎ ಸ್ಕ್ವೇರ್ ಬಿ ಎ ಸ್ಕ್ವೇರ್ ಬಿ ಮೈನಸ್ ಇಂಟು ಮೈನಸ್ ಪ್ಲಸ್ ಬಿ ಕ್ಯೂ ಬಿ ಕ್ಯೂ. ಈ ತರ ಸಿ ಒನ್ ಗೆ ಅಪ್ಲೈ ಮಾಡಿದಾಗ ರಿಸಲ್ಟ್ ಸಿಕ್ತು. ನೆಕ್ಸ್ಟ್ ಸಿ ಟು ಅಪ್ಲೈ ಮಾಡೋಣ. ಅದೇ ತರ 2ab ಪ್ಲಸ್ 2ab ಅಂತಂದ್ರೆ ಅದು ಝೀರೋ ಆಯ್ತು. ನೆಕ್ಸ್ಟ್ ಅದೇ ತರ ಇಲ್ಲಿಗೆ ಬರ್ತೀರಾ, 1 ಮೈನಸ್ ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಪ್ಲಸ್ ಪ್ಲಸ್ ಎ ಇಂಟು ಸಿ ತ್ರೀ. ಇದಕ್ಕೆ ಏನ ಮಲ್ಟಿಪ್ಲೈ ಮಾಡಿದ್ರೆ 2a ಸ್ಕ್ವೇರ್, 2a ಸ್ಕ್ವೇರ್ ಗೆ 1 a ಸ್ಕ್ವೇರ್ ನ ಸಬ್ಟ್ರಾಕ್ಟ್ ಮಾಡಿದ್ರೆ 1 ಪ್ಲಸ್ ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್, ಒಂದೊಂದು ಕ್ಯಾನ್ಸಲ್ ಆಯ್ತು. ನೆಕ್ಸ್ಟ್ ಲಾಸ್ಟ್ ಒಂದು ಬರ್ತೀವಿ, ಇಲ್ಲಿ ಮೈನಸ್ 2a ಇದೆ ಪ್ಲಸ್, ಇದಕ್ಕೆ ಎ ಮಲ್ಟಿಪ್ಲೈ ಮಾಡ್ಕೊಳ್ತೀರಾ, ಎ ಮೈನಸ್ ಎ ಕ್ಯೂಬ್ ಮೈನಸ್ ಎ ಬಿ ಸ್ಕ್ವೇರ್. ಎ ಮೈನಸ್ 2a, ಎ ಮೈನಸ್ 2a ಅಂತಂದ್ರೆ ಮೈನಸ್ ಎ, ಇದೆರಡು ಆಯ್ತು. ನೆಕ್ಸ್ಟ್ ಮೈನಸ್ ಎ ಬಿ ಸ್ಕ್ವೇರ್, ಎ ಬಿ ಸ್ಕ್ವೇರ್ ಮೈನಸ್ ಎ ಕ್ಯೂಬ್ ಮೈನಸ್ ಎ ಕ್ಯೂಬ್. ಲಾಸ್ಟ್ ಒನ್ ಹಾಗೆ ಬರ್ಕೊಳ್ಳಿ, ಮೈನಸ್ 2b ಮೈನಸ್ 2b, ಇದು 2a, ಇದು 1 ಮೈನಸ್ ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್, ಈ ತರ ಆಯ್ತು. ಇಲ್ಲಿ 1 ಪ್ಲಸ್ ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಇದೆ. ಇಲ್ಲಿ ನೋಡಿ,
ಬಿ ಇದೆ ಬಿನ ಕಾಮನ್ ತಗೋಬೋಣ. ಬಿನ ಕಾಮನ್ ತಗದ್ರೆ 1 + a² + b² ನೆಕ್ಸ್ಟ್ ಅದೇ ಪರ ಇಲ್ಲಿಗೆ ಬರ್ತೀರಾ ಮೈನಸ್ ಎ ಕಾಮನ್ ತಗೊಳ್ಳಿ ಮೈನಸ್ ಎ ಕಾಮನ್ ತಗೊಂಡ್ರೆ 1 + 1 + a ಕಾಮನ್ ತಗೊಂಡಿರ್ತಾರೆ ಬಿ ಸ್ಕ್ವೇರ್ ಪ್ಲಸ್ ಎನ ಕಾಮನ್ ತಗೊಂಡಿರ್ತಾರೆ ಎ ಸ್ಕ್ವೇರ್ ಅಂದ್ರೆ ಅದು ಕೂಡ ಏನಾಯ್ತು 1 + a² + b² ಈ ಕಾಲಮ್ ಇಂದ 1 + a² - b² ನ ಅದೇ ತರ ಈ ಕಾಲಮ್ ಇಂದ 1 + a² - b² ನ ಕಾಮನ್ ತಗೊಳ್ಳೋಣ ಕಾಮನ್ ತಗೊಂಡಾಗ ಈ ತರ ಆಯ್ತು 1 + a² + b² ಇಲ್ಲೊಂದಿರುತ್ತೆ ಅಲ್ಲೊಂದಿರುತ್ತೆ ಕಾಮನ್ ತಗೊಂಡಿರ್ತಾರೆ ಹೋಲ್ ಸ್ಕ್ವೇರ್ ಆಯ್ತು ಇನ್ನೇನು ಉಳ್ಕೊಂಡಿರುತ್ತೆ ಅದನ್ನ ಬರೀರಿ ಇದು 1 ಆಯ್ತು ಇದು 0 ಆಗಿರುತ್ತೆ ಇಲ್ಲಿ ಇದನ್ನ ಕಾಮನ್ ತಗೊಂಡ್ರೆ ಇನ್ನ ಬಿ ಉಳ್ಕೊಂಡಿರುತ್ತೆ ನೆಕ್ಸ್ಟ್ ಇಯರ್ 0 ಇದು 1 ಆಗಿರುತ್ತೆ ನೆಕ್ಸ್ಟ್ ಇದನ್ನ ಕಾಮನ್ ತಗೊಂಡಿರ್ತಾರ ಮೈನಸ್ ಎ ಉಳ್ಕೊಂಡಿರುತ್ತೆ ನೆಕ್ಸ್ಟ್ ಲಾಸ್ಟ್ ಒನ್ ಆಗಿ ಬರ್ಕೊಳ್ಳಿ -2b ಇದು 2a 1 - a² - b² ಎಕ್ಸ್ಪ್ಯಾನ್ಷನ್ ಮಾಡಿ ಬೈ ಯೂಸಿಂಗ್ ಫಸ್ಟ್ ರೋ ಮುಖಾಂತರ ಎಕ್ಸ್ಪ್ಯಾನ್ಷನ್ ಮಾಡಿ ಇದಾಗಿ ಇರಲಿ 1 + a² + b² 1 + a² + b² ಹಾಗೆ ಇರುತ್ತೆ ಎಕ್ಸ್ಪ್ಯಾನ್ಷನ್ ಮಾಡ್ತೀರಾ ಅಂತಂದ್ರೆ 1 × ಆ 1 ಇರತಕ್ಕಂತ ಕಾಲಮ್ ಬಿಡ್ತೀರಾ ರೋ ಬಿಡ್ತೀರಾ ಇದನ್ನ ಇಲ್ಲಿಗೆ ಮಲ್ಟಿಪ್ಲೈ ಮಾಡಿದ್ರೆ 1 - a² - b² ನೆಕ್ಸ್ಟ್ ಇದೆರಡನ್ನ ಮಲ್ಟಿಪ್ಲೈ ಮಾಡ್ಕೊಳ್ತೀರ ಇಲ್ಲಿ ಮೈನಸ್ ಬರುತ್ತೆ ಇಲ್ಲೊಂದು ಮೈನಸ್ ಇರೋದ್ರಿಂದ ಪ್ಲಸ್ ಆಯ್ತು 2a × a ಅಂತಂದ್ರೆ 2a² ಇದು 1 ಟರ್ಮ್ ಇದು ನೆಕ್ಸ್ಟ್ 0 ಮುಖಾಂತರ ಎಕ್ಸ್ಪ್ಯಾನ್ಷನ್ ಮಾಡಿದ್ರೆ 0 ಆಗಿರುತ್ತೆ ನೆಕ್ಸ್ಟ್ -2b ಮುಖಾಂತರ ಎಕ್ಸ್ಪ್ಯಾನ್ಷನ್ ಮಾಡೋಣ -2b × ಆ ರೋ ಮತ್ತೆ ಕಾಲಮ್ ಬಿಟ್ಬಿಡಿ -a ಗೆ 0 ಮಲ್ಟಿಪ್ಲೈ ಮಾಡಿದ್ರೆ 0 ಮೈನಸ್ ಬಿಗೆ 1 ಮಲ್ಟಿಪ್ಲೈ ಮಾಡ್ತೀರ ಬಿಗೆ 1 ಮಲ್ಟಿಪ್ಲೈ ಮಾಡಿದ್ರೆ ಬಿ ಬರುತ್ತೆ ಈ ತರ ಆಯ್ತು ದಟ್ ವ್ಯಾಲ್ಯೂ ಇಸ್ ಈಕ್ವಲ್ ಟು 1 + a² + b² ಇಲ್ಲಿ ಪ್ಲಸ್ 2a² ಇದೆ a² ಕಳ್ತಾಕ್ ಸಪ್ರಾಕ್ಟ್ ಮಾಡಿದ್ರೆ 1 + a² - b² -(-) 2b × b 2b² 2b × 0 ಆಗಿರುತ್ತೆ ಒಂದ್ ಸೆಕೆಂಡ್ 2b² ಇಲ್ಲಿ b² ನ ಸಪ್ರಾಕ್ಟ್ ಮಾಡಿ 2b² - b² ಅಂತಂದ್ರೆ b² ಆಯ್ತು ಹಾಗಾಗಿ ಇಲ್ಲಿ ಆಲ್ರೆಡಿ 1 + a² + b² ಅಂತಕ್ಕಂಥದ್ದು 2 times ಇದೆ 1 + a² + b² ಅಂತಕ್ಕಂಥದ್ದು 2 times ಇದೆ ಇಲ್ಲೊಂದು ಸಿಗುತ್ತೆ 1 + a² + b² ಅಂತಕ್ಕಂಥದ್ದು ಇಲ್ಲೊಂದು ಸಿಗುತ್ತೆ ಇಲ್ಲಿ 2 ಇದೆ ಇಲ್ಲಿ 1 ಇದೆ ಕಂಬೈನ್ ಮಾಡ್ತೀರಾ ಅಂತಂದ್ರೆ 1 + a² + b² whole to the power ಆಫ್ 3 ಆಗಿರುತ್ತೆ ಇದೇ ನಾವು ಪ್ರೂವ್ ಮಾಡಬೇಕಾಗಿರತಕ್ಕಂತ ಆರ್ ಎಚ್ ಎಸ್ ರಿಸಲ್ಟ್ಸ್ ಇದು ಕೂಡ ಇಂಪಾರ್ಟೆಂಟ್ ಪ್ರಾಬ್ಲಮ್ ಆಗಿರುತ್ತೆ ಇದನ್ನು ಕೂಡ ನೀವು ನೋಟ್ ಮಾಡ್ಕೊಳ್ಳಿ ಇಂಪಾರ್ಟೆಂಟ್ ನೆಕ್ಸ್ಟ್ 11th ಒನ್ ಪ್ರೂವ್ ದಟ್ a + bx e + dx p + qx ax + b cx + d px + q u v w is equal to 1 - x² - a c b d q u v w ಅಂತ ಇದೆ ನಾವು ಒಂದ್ ಸೆಕೆಂಡ್ ಎಲ್ ಎಚ್ ಎಸ್ ನ ತಗೊಂಡು ಆರ್ ಎಚ್ ಎಸ್ ನ ಪ್ರೂವ್ ಮಾಡಬೇಕಾಗಿರುತ್ತೆ ಕನ್ಸಿಡರ್ ಎಲ್ ಎಚ್ ಎಸ್ ನಿಮ್ಗೆ ಯಾವುದೇ ತರದ ರಿಸಲ್ಟ್ಸ್ ಗೊತ್ತಾಗಲಿಲ್ಲ ಅಂತಂದಾಗ ಕ್ಯಾನ್ಸಲ್ ಆಗ್ತಕ್ಕಂಥದ್ದು ಅಥವಾ 0 ಆಗ್ತಕ್ಕಂಥದ್ದನ್ನ ಟ್ರೈ ಮಾಡಿ ಇವಾಗ ಇದು ಆರ್ ಒನ್ ಇಲ್ಲ ಇಸ್ ದಟ್ ಇಲ್ಲಿ ಎ ಇದೆ ಇಲ್ಲಿ ಎ ಎಕ್ಸ್ ಇದೆ ಇಲ್ಲಿ ಬಿ ಎಕ್ಸ್ ಇದೆ ಇಲ್ಲಿ ಬಿ ಇದೆ ಇಲ್ಲಿ ಬಿ ಎಕ್ಸ್ ಇರೋದ್ರಿಂದ ಇದು ಬಿ ಎಕ್ಸ್ ಮಾಡ್ಕೊಂಡಾಗ 2 ಕ್ಯಾನ್ಸಲ್ ಆಗುತ್ತೆ ಅದಕ್ಕೆ ಏನ್ ಮಾಡ್ಕೊಳ್ಳೋಣ r1 - x × r2 ಮಾಡ್ಕೊಳ್ಳೋಣ r2 ಗೆ ಎಕ್ಸ್ ನ ಮಲ್ಟಿಪ್ಲೈ ಮಾಡಿ ಇದರಿಂದ ಇದನ್ನು ಕಳೀತಾ ಇದ್ದೀವಿ ಅವಾಗ ರಿಸಲ್ಟ್ ಏನಾಗುತ್ತೆ ಅಂತ ನೋಡೋದಾದ್ರೆ ಫಸ್ಟ್ r1 ಅಂತಂದ್ರೆ a + bx ಮೈನಸ್ ಎಕ್ಸ್ ನ ಇದು 2 ಮಲ್ಟಿಪ್ಲೈ ಮಾಡ್ಕೋಬೇಕು ಎಗೆ ಎಕ್ಸ್ ನ ಮಲ್ಟಿಪ್ಲೈ ಮಾಡ್ಕೊಂಡಾಗ ಇದು ax² ಬಿಗೆ ಎಕ್ಸ್ ನ ಮಲ್ಟಿಪ್ಲೈ ಮಾಡ್ಕೊಳ್ತೀರಾ -bx ಆಯ್ತು ಈ ಎರಡೂ ಕಡೆ bx ಕ್ಯಾನ್ಸಲ್ ಆಯ್ತು a - ax² 2 ಕಡೆ ಸಪೋಸ್ ನಾವು ಏನ ಕಾಮನ್ ತಗೊಂಡ್ರೆ 1 - x² ಅಂತ ಬರೀಬಹುದು ಅದನ್ನು ಅದೇ ತರ ಸೆಕೆಂಡ್ ಬರೀಬಹುದು c + dx ಇದೆ ಮೈನಸ್ ಇದಕ್ಕೆ ಎಕ್ಸ್ ಮಲ್ಟಿಪ್ಲೈ ಮಾಡ್ಕೊಂಡ್ರೆ cx² - dx ಆಯ್ತು ಇದೆರಡು ಕ್ಯಾನ್ಸಲ್ ಆಯ್ತು ಇದೆರಡರಲ್ಲಿ ಸಿ ಕಾಮನ್ ತಗೊಳ್ತೀರಾ ಸಿ ಕಾಮನ್ ತಗೊಂಡ್ರೆ 1 - x² ಅದೇ ತರ ಲಾಸ್ಟ್ ಒಂದು ನೋಡಿ p + qx - ಇದಕ್ಕೆ ಎಕ್ಸ್ ಮಲ್ಟಿಪ್ಲೈ ಮಾಡ್ಕೊಂಡ್ರೆ px²
ಮೈನಸ್ ಕ್ಯೂ ಎಕ್ಸ್, ಕ್ಯೂ ಎಕ್ಸ್ ಕ್ಯೂ ಎಕ್ಸ್ ಕ್ಯಾನ್ಸಲ್ ಆಯಿತು. ಸಪೋಸ್ ಇಲ್ಲಿ ಪಿನ ಕಾಮನ್ ತಗೊಳ್ತೀರಾ ಅಂತಂದ್ರೆ ಏನಾಗುತ್ತೆ, ಒನ್ ಮೈನಸ್ ಎಕ್ಸ್ ಸ್ಕ್ವೇರ್, ಆ ಥರ ಆಯಿತು. ಇನ್ನು ಎರಡು ರೋಸ್ಗಳಿದೆಯಲ್ಲ ಅದನ್ನು ಆ್ಯಸ್ ಇಟ್ ಈಸ್ ಹಾಗೆ ಕ್ಯಾರಿ ಮಾಡ್ತೀರಾ. ಇದನ್ನು ಒಂದು ಕಡೆ ನೋಟ್ ಮಾಡ್ಕೊಂಡಿರ್ಬೇಕು ನೀವು. ನೆಕ್ಸ್ಟ್ ಇಲ್ಲಿ ಎ ಎಕ್ಸ್ ಪ್ಲಸ್ ಬಿ ಇದೆ, ಎ ಎಕ್ಸ್ ಪ್ಲಸ್ ಬಿ ಇದೆ, ಯು ಇದೆ, ಸಿ ಎಕ್ಸ್ ಪ್ಲಸ್ ಡಿ ಇದೆ, ವಿ ಇದೆ, ಅಂಡ್ ದೆನ್ ಅದೇ ಥರ ಇಲ್ಲಿ ಪಿ ಎಕ್ಸ್ ಪ್ಲಸ್ ಕ್ಯೂ ಇದೆ, ಪಿ ಎಕ್ಸ್ ಪ್ಲಸ್ ಕ್ಯೂ ಇದೆ, ಡಬ್ಲ್ಯೂ ಇದೆ. ಫಸ್ಟ್ ರೋನ ಅಬ್ಸರ್ವ್ ಮಾಡ್ತೀರಾ, ಒನ್ ಮೈನಸ್ ಎಕ್ಸ್ ಸ್ಕ್ವೇರ್ ಕಾಮನ್ ಇದೆ, ಸಪೋಸ್ ಒನ್ ಮೈನಸ್ ಎಕ್ಸ್ ಸ್ಕ್ವೇರ್ನ ಕಾಮನ್ ತಗೊಳ್ತೀರಾ ಅಂತ ಅನ್ಕೊಳ್ಳಿ. ಅವಾಗ ರಿಮೈನಿಂಗ್ ಏನಾಗುತ್ತೆ, ಇದು ಎ ಸಿ ಪಿ, ಎ ಎಕ್ಸ್ ಪ್ಲಸ್ ಬಿ, ಎ ಎಕ್ಸ್ ಪ್ಲಸ್ ಬಿ, ಸಿ ಎಕ್ಸ್ ಪ್ಲಸ್ ಡಿ, ಪಿ ಎಕ್ಸ್ ಪ್ಲಸ್ ಕ್ಯೂ, ಅಂಡ್ ದೆನ್ ಯು ವಿ ಡಬ್ಲ್ಯೂ ವಿತ್ ದ ಪ್ರಾಪರ್ಟಿ ನಂಬರ್ ಫಿಫ್ತ್ ಒನ್. ಈ ರೋನಲ್ಲಿ ಸಮ್ ಆಫ್ ಟು ಎಲಿಮೆಂಟ್ಸ್ ಇದೆ. ಸಪೋಸ್ ಒಂದು ರೋ ಅಥವಾ ಒಂದು ಕಾಲಮ್ ಅಲ್ಲಿ ಸಮ್ ಆಫ್ ಟು ಎಲಿಮೆಂಟ್ಸ್ ಇದ್ರೆ ಸಮ್ ಆಫ್ ಟು ಡಿಟರ್ಮಿನೆಂಟ್ ಆಗಿ ಎಕ್ಸ್ಪ್ರೆಸ್ ಮಾಡಬಹುದು ಅಂತ ಓದಿರ್ತೀವಿ. ಆ ಡೆಫಿನೇಷನ್ ಪ್ರಕಾರ ನೋಡಿ, ಇದನ್ನ ಒನ್ ಮೈನಸ್ ಎಕ್ಸ್ ಸ್ಕ್ವೇರ್ ಅಂತ ಹಾಗೆ ಇಟ್ಕೊಂಡಿದ್ದೀವಿ. ಇಲ್ಲಿ ಎರಡು ಡಿಟರ್ಮಿನೆಂಟ್ ಅನ್ನ ಬರ್ಕೊಳ್ತಾ ಇದ್ದೀವಿ, ಎರಡು ಡಿಟರ್ಮಿನೆಂಟ್ ಅನ್ನ ಬರ್ಕೊಳ್ತಾ ಇದ್ದೀವಿ. ಫಸ್ಟ್ ಒನ್ ಇದರಲ್ಲೂ ಕೂಡ ಎ ಸಿ ಪಿನೇ ಆಗಿರುತ್ತೆ, ಇದರಲ್ಲೂ ಕೂಡ ಎ ಸಿ ಪಿನೇ ಆಗಿರುತ್ತೆ. ಸೆಕೆಂಡ್ ಒನ್ ಅಲ್ಲಿ ಇಲ್ಲಿ ಎ ಎಕ್ಸ್ ಬರೀತೀರಾ ಫಸ್ಟ್ ಫಸ್ಟ್ ಎಲಿಮೆಂಟ್ ಅನ್ನ, ಸಿ ಎಕ್ಸ್ ಬರೀತೀರಾ, ಪಿ ಎಕ್ಸ್ ಬರೀತೀರಾ. ನೆಕ್ಸ್ಟ್ ಇದರಲ್ಲಿ ಸೆಕೆಂಡ್ ಎಲಿಮೆಂಟ್ ಬಿ ಬಿ ಡಿ ಡಿ ಕ್ಯೂ. ನೆಕ್ಸ್ಟ್ ಇಲ್ಲೂ ಕೂಡ ಯು ವಿ ಡಬ್ಲ್ಯೂ ಇರುತ್ತೆ, ಇಲ್ಲೂ ಕೂಡ ಯು ವಿ ಡಬ್ಲ್ಯೂನೇ ಇರುತ್ತೆ. ದಟ್ ರಿಸಲ್ಟ್ ಇಸ್ ಈಕ್ವಲ್ ಟು ಒನ್ ಮೈನಸ್ ಎಕ್ಸ್ ಸ್ಕ್ವೇರ್ ಇಂಟು ಇಂಟು ಮತ್ತೆ ಇಲ್ಲಿ ಎಕ್ಸ್ ಕಾಮನ್ ಇದೆ. ಸಪೋಸ್ ಎಕ್ಸ್ನ ಕಾಮನ್ ತಗೊಂಡ್ರೆ, ಎಕ್ಸ್ನ ಕಾಮನ್ ತಗೊಂಡ್ರೆ ಇದು ಎ ಸಿ ಪಿ, ಇದು ಎ ಸಿ ಪಿ, ಯು ವಿ ಡಬ್ಲ್ಯೂ ಡಿಟರ್ಮಿನೆಂಟ್ ಈ ಥರ ಆಯಿತು. ಪ್ಲಸ್ ಪ್ಲಸ್ ಎ ಸಿ ಪಿ, ಬಿ ಡಿ ಕ್ಯೂ, ಬಿ ಡಿ ಕ್ಯೂ, ಯು ವಿ ಡಬ್ಲ್ಯೂ ಈ ಥರ ಆಯಿತು. ನೋಡಿ ಇಲ್ಲಿ ಈ ಎರಡು ರೋಗಳು ಐಡೆಂಟಿಕಲ್ ಆಗಿದೆ, ಎ ಸಿ ಪಿ ಎ ಸಿ ಪಿ ಐಡೆಂಟಿಕಲ್ ಅಂತಂದರೆ ಸೇಮ್ ಇದೆ. ಆವಾಗ ಡಿಟರ್ಮಿನೆಂಟ್ ವ್ಯಾಲ್ಯೂ ಏನಾಯಿತು, ಝೀರೋ. ಝೀರೋ ಇಂಟು ಎಕ್ಸ್ ಅಂತಂದರೆ ಝೀರೋ, ಝೀರೋಗೆ ಇದನ್ನು ಮಲ್ಟಿಪ್ಲೈ ಮಾಡಿದಾಗಲೂ ಝೀರೋನೇ ಆಗಿರುತ್ತೆ. ಒನ್ ಮೈನಸ್ ಎಕ್ಸ್ ಸ್ಕ್ವೇರ್ ಅದಕ್ಕೂ ಮಲ್ಟಿಪ್ಲೈ ಆಗ್ತಿರುತ್ತೆ, ಅದಕ್ಕೋಸ್ಕರ ಈ ಫ್ಲವರ್ ಬ್ರಾಕೆಟ್ ಯೂಸ್ ಮಾಡಿದ್ದೀವಿ. ದೆರ್ಫೋರ್ ಒನ್ ಮೈನಸ್ ಎಕ್ಸ್ ಸ್ಕ್ವೇರ್ ಇಂಟು ರಿಮೈನಿಂಗ್ ಥಿಂಗ್ ಏನಾಗಿರುತ್ತೆ, ಇದನ್ನು ಎ ಸಿ ಪಿ ಅಂತ ಬರೀತೀರಾ, ಇದು ಬಿ ಡಿ ಕ್ಯೂ ಆಗಿರುತ್ತೆ, ಇದು ಯು ವಿ ಡಬ್ಲ್ಯೂ ಆಗಿರುತ್ತೆ. ಇದನ್ನು ನಾವು ಪ್ರೂವ್ ಮಾಡಬೇಕಾಗಿರ್ತಕ್ಕಂಥ ಪ್ರಶ್ನೆ ಆಗಿರುತ್ತೆ. ದೆರ್ಫೋರ್ ಹೆನ್ಸ್ ವಿ ಹ್ಯಾವ್ ಪ್ರೂವ್ ಅಷ್ಟೇ, ಆ ಥರ ಪ್ರೂವ್ ಮಾಡ್ತೀರಾ. ನೆಕ್ಸ್ಟ್ ಈ ಕಾನ್ಸೆಪ್ಟಲ್ಲಿ ಬರ್ತಕ್ಕಂಥ ಒಂದು ಲಾಸ್ಟ್ ಪ್ರಾಬ್ಲಮ್ ಇದೆ, ಟ್ವೆಲ್ತ್ ಒನ್. ಇಫ್ ಎ ಬಿ ಸಿ ಆರ್ ಇನ್ ಎ ಬಿ ಸಿ ಆರ್ ಇನ್ ಎ ಪಿ, ಫೈಂಡ್ ದ ವ್ಯಾಲ್ಯೂ ಆಫ್, ಒಂದು ಡಿಟರ್ಮಿನೆಂಟ್ ಕೊಟ್ಟಿದ್ದಾರೆ, ಅದಕ್ಕೆ ವ್ಯಾಲ್ಯೂ ಕ್ಯಾಲ್ಕುಲೇಟ್ ಮಾಡಬೇಕು. ಫಸ್ಟ್ ಇದನ್ನು ಯೂಸ್ ಮಾಡ್ತಾರೆ. ನೀವು ಫಸ್ಟ್ ಪಿ ಯು ಸಿಯಲ್ಲಿ ಓದಿರ್ತೀರಾ, ವೆನ್ ತ್ರೀ ನಂಬರ್ಸ್ ಆರ್ ಇನ್ ಎ ಪಿ ದೇ ಆರ್ ಗಿವನ್ ದಟ್ ಎ ಬಿ ಸಿ ಆರ್ ಇನ್ ಎ ಪಿ, ಎ ಬಿ ಸಿ ಆರ್ ಇನ್ ಎ ಪಿ. ಇಫ್ ತ್ರೀ ನಂಬರ್ಸ್ ಆರ್ ಇನ್ ಎ ಪಿ ದೆನ್ ಮಿಡಲ್ ಟರ್ಮ್ಗೆ ಟೂನ ಮಲ್ಟಿಪ್ಲೈ ಮಾಡ್ತೀರಾ, ಫಸ್ಟ್ ಮತ್ತೆ ಲಾಸ್ಟ್ ಒನ್ನ ಆ್ಯಡ್ ಮಾಡ್ತೀರಾ. ವೈದ ಫಸ್ಟ್ ಪಿ ಯು ಸಿ, ಫಸ್ಟ್ ಪಿ ಯು ಸಿನ ಅರ್ಥಮೆಟಿಕ್ ಮೀನ್ ಹೇಳ್ಕೊಟ್ಟಿದ್ದಲ್ಲ ಆ ಥರ, ಟು ಬಿ ಇಸ್ ಈಕ್ವಲ್ ಟು ಎ ಪ್ಲಸ್ ಸಿ ಆಯಿತು. ಇವಾಗ ಡಿಟರ್ಮಿನೆಂಟ್ ತಗೋಣ, ಡಿಟರ್ಮಿನೆಂಟ್ಗೆ ವ್ಯಾಲ್ಯೂ ಕ್ಯಾಲ್ಕುಲೇಟ್ ಮಾಡಬೇಕು. ವ್ಯಾಲ್ಯೂ ಕ್ಯಾಲ್ಕುಲೇಟ್ ಮಾಡಬೇಕು ಅಂತಂದರೆ ಒನ್ಸ್ ಅಗೇನ್ ಅದನ್ನು ಹಾಗೆ ಬರೀತೀರ, ಟೂ ವೈ ಪ್ಲಸ್ ಫೋರ್, ಟೂ ವೈ ಪ್ಲಸ್ ಫೋರ್, ಫೈವ್ ವೈ ಪ್ಲಸ್ ಸೆವೆನ್, ಆ್ಯಂಡ್ ದೆನ್ ಏಯ್ಟ್ ವೈ ಪ್ಲಸ್ ಏಯ್ಟ್ ವೈ ಪ್ಲಸ್ ಎ, ತ್ರೀ ವೈ ಪ್ಲಸ್ ಫೈವ್ ಫೈವ್, ಆ್ಯಂಡ್ ದೆನ್ ಸಿಕ್ಸ್ ವೈ ಪ್ಲಸ್ ಏಯ್ಟ್ ಸಿಕ್ಸ್ ವೈ ಪ್ಲಸ್ ಏಯ್ಟ್, ನೈನ್ ವೈ ಪ್ಲಸ್ ಬಿ, ಆ್ಯಂಡ್ ದೆನ್ ಫೋರ್ ವೈ ಫೋರ್ ವೈ ಪ್ಲಸ್ ಸಿಕ್ಸ್, ಸೆವೆನ್ ವೈ ಪ್ಲಸ್ ನೈನ್, ಆ್ಯಂಡ್ ದೆನ್ ಟೆನ್ ವೈ ಪ್ಲಸ್ ಸಿ. ಇದಕ್ಕೆ ವ್ಯಾಲ್ಯೂ ಕ್ಯಾಲ್ಕುಲೇಟ್ ಮಾಡಬೇಕು. ಇದಕ್ಕೆ ವ್ಯಾಲ್ಯೂನ ಕ್ಯಾಲ್ಕುಲೇಟ್ ಮಾಡಬೇಕು ಅಂತಂದರೆ ನಾನು ಆರ್ ಟೂಗೆ ಆಪರೇಷನ್ ಅಪ್ಲೈ ಮಾಡ್ತಾ ಇದ್ದೀನಿ, ಆರ್ ಟು ಇಂಪ್ಲೈಸ್ ದಟ್ ಅಂದರೆ ಇದಕ್ಕೆ ಅಪ್ಲೈ ಮಾಡ್ತಾ ಇದ್ದೀನಿ. ಇಲ್ಲಿ ತ್ರೀ ವೈ ಇದೆ, ತ್ರೀ ವೈ ಇದೆ, ಇಲ್ಲಿ ಟೂ ವೈ ಇದೆ, ಇಲ್ಲಿ ಫೋರ್ ವೈ ಇದೆ. ಇದಕ್ಕೆ ಟೂನ ಮಲ್ಟಿಪ್ಲೈ ಮಾಡಿದ್ರೆ ತ್ರೀ ಇಂಟು ಟೂ ಸಿಕ್ಸ್ ವೈ ಆಯಿತು. ಇದೆಲ್ಲ ಆ್ಯಡ್ ಮಾಡ್ತೀವಿ, ಸಿಕ್ಸ್ ವೈ ಮೈನಸ್ ಸಿಕ್ಸ್ ವೈ ಏನಾಗಿರುತ್ತೆ, ಝೀರೋ. ಆಪರೇಷನ್ ಈ ಥರ ಬರೀತಾ ಇದ್ದೀವಿ, ಆರ್ ಟು ಆರ್ ಟೂಗೆ ಟೂ ಮಲ್ಟಿಪ್ಲೈ ಮಾಡ್ತಾ ಇದ್ದೀವಿ, ಟೂ ಇಂಟು ಆರ್ ಟು
ಇದಕ್ಕೆ ಟೂ ಮಲ್ಟಿಪ್ಲೈ ಮಾಡ್ತಾ ಇದ್ದೀನಿ ಮೈನಸ್ ಆರ್ ಒನ್ ಆರ್ ತ್ರೀನ ಆ್ಯಡ್ ಮಾಡ್ತಾ ಇದ್ದೀವಿ ಆರ್ ಒನ್ ಪ್ಲಸ್ ಆರ್ ತ್ರೀ ಆರ್ ಒನ್ ಪ್ಲಸ್ ಆರ್ ತ್ರೀ ರಿಮೈನಿಂಗ್ ವ್ಯಾಲ್ಯೂಸ್ಗಳು ಹಾಗೆ ಇರುತ್ತೆ ಎಕ್ಸೆಪ್ಟ್ ಆರ್ ಟು ಅಂದರೆ ಇದು ಟೂ ವೈ ಪ್ಲಸ್ ಫೋರೇ ಇರುತ್ತೆ ಟೂ ವೈ ಪ್ಲಸ್ ಫೋರೇ ಇರುತ್ತೆ ಇದು ಫೈವ್ ವೈ ಪ್ಲಸ್ ಸೆವೆನ್ ಆಗಿರುತ್ತೆ ಏಯ್ಟ್ ವೈ ಪ್ಲಸ್ ಎ ಆಗಿರುತ್ತೆ ಫೋರ್ ವೈ ಪ್ಲಸ್ ಸಿಕ್ಸ್ ಸೆವೆನ್ ವೈ ಪ್ಲಸ್ ನೈನ್ ಟೆನ್ ವೈ ಪ್ಲಸ್ ಸಿ ಟೂ ಮಲ್ಟಿಪ್ಲೈ ಮಾಡಿದ್ರೆ ಇದು ಸಿಕ್ಸ್ ಆಯಿತು ಸಿಕ್ಸ್ ವೈನಲ್ಲಿ ಎರಡನ್ನ ಸಬ್ಟ್ರಾಕ್ಟ್ ಮಾಡಿದ್ರೆ ಸಿಕ್ಸ್ ವೈ ಮೈನಸ್ ಸಿಕ್ಸ್ ವೈ ಝೀರೋ ಇದು ಟೆನ್ ಆಯಿತು ಟೆನ್ ಮೈನಸ್ ಫೋರ್ ಪ್ಲಸ್ ಸಿಕ್ಸ್ ಟೆನ್ ಝೀರೋ ಆಯಿತು ಟೂ ಮಲ್ಟಿಪ್ಲೈ ಮಾಡ್ತೀರ ಟ್ವೆಲ್ ಇದೆರಡನ್ನ ಆ್ಯಡ್ ಮಾಡಿದ್ರೆ ಟ್ವೆಲ್ ಟ್ವೆಲ್ ಮೈನಸ್ ವೈ ಟ್ವೆಲ್ ಮೈನಸ್ ಸಾರಿ ಟ್ವೆಲ್ ವೈ ಮೈನಸ್ ಟ್ವೆಲ್ ವೈ ಝೀರೋ ಟೂ ಮಲ್ಟಿಪ್ಲೈ ಮಾಡಿದ್ರೆ ಸಿಕ್ಸ್ಟೀನ್ ನೈನ್ ಪ್ಲಸ್ ಸೆವೆನ್ ಸಿಕ್ಸ್ಟೀನ್ ಸಿಕ್ಸ್ಟೀನ್ ಮೈನಸ್ ಸಿಕ್ಸ್ಟೀನ್ ಝೀರೋ ಇದಕ್ಕೆ ಟೂನ ಮಲ್ಟಿಪ್ಲೈ ಮಾಡಿದ್ರೆ ನೈನ್ ಟೂ ಝ ಏಯ್ಟೀನ್ ಟೆನ್ ಪ್ಲಸ್ ಏಯ್ಟ್ ಏಯ್ಟೀನ್ ಏಯ್ಟೀನ್ ವೈ ಮೈನಸ್ ಏಯ್ಟೀನ್ ವೈ ಇದಕ್ಕೆ ಟೂನ ಮಲ್ಟಿಪ್ಲೈ ಮಾಡಿದ್ರೆ ಟೂ ಬಿ ಮೈನಸ್ ಇದೆರಡನ್ನ ಆ್ಯಡ್ ಮಾಡಬೇಕು ಆ್ಯಡ್ ಮಾಡಬೇಕು ಅಂತಂದ್ರೆ ಎ ಪ್ಲಸ್ ಸಿ ವಿ ಆಲ್ರೆಡಿ ನೋ ದಟ್ ಟೂ ಬಿ ಇಸ್ ಈಕ್ವಲ್ ಟು ಎ ಪ್ಲಸ್ ಸಿ ಅಥವಾ ಎ ಪ್ಲಸ್ ಸಿ ಅಂತಂದ್ರೆ ಏನಂತ ನೋಟ್ ಮಾಡ್ಕೋಬಹುದು ನಾವು ಟೂ ಬಿ ಇಲ್ಲೋ ಟೂ ಬಿ ಇದೆ ಮೈನಸ್ ಟೂ ಬಿ ಟೂ ಬಿ ಮೈನಸ್ ಟೂ ಬಿ ಅಂತಂದ್ರೆ ಇದು ಕೂಡ ಏನಾಯ್ತು ಝೀರೋ ಬೈ ದ ಪ್ರಾಪರ್ಟಿ ಎವ್ರಿ ಎಲಿಮೆಂಟ್ಸ್ ಆಫ್ ಎ ರೋ ಆರ್ ಕಾಲಮ್ ಎಲ್ಲ ಎಲಿಮೆಂಟ್ಸ್ಗಳು ಕೂಡ ಝೀರೋ ಆಗಿರೋದ್ರಿಂದ ಆ ಡಿಟರ್ಮಿನೆಂಟ್ ವ್ಯಾಲ್ಯೂ ಏನಾಗಿರುತ್ತೆ ಝೀರೋ ಆಗಿರುತ್ತೆ ಇದನ್ನ ನಿಮಗೆ ಯಾವಾಗಲೂ ಕೂಡ ಸಿ ಟಿನಲ್ಲಿ ಕೇಳ್ತಾ ಇರ್ತಾರೆ ಆ ಪ್ರಾಬ್ಲಮ್ನ ಅದನ್ನ ನೀಟಾಗಿ ನೋಡ್ಕೊಳ್ತೀನಿ ನೋಡಿ ಇದಿಷ್ಟು ಪ್ರಾಬ್ಲಮ್ಗಳು ಕೂಡ ನಿಮಗೆ ಇಂಪಾರ್ಟೆಂಟ್ ಪ್ರಾಬ್ಲಮ್ಸ್ ಫಾರ್ ಫೋರ್ ಮಾರ್ಕ್ಸ್ ಫೋರ್ ಮಾರ್ಕ್ಸ್ಗೆ ಕೇಳ್ತಕ್ಕಂಥ ಇಂಪಾರ್ಟೆಂಟ್ ಪ್ರಾಬ್ಲಮ್ಗಳು ಇದಿಷ್ಟಿರುತ್ತೆ ನೆಕ್ಸ್ಟ್ ಟಾಪಿಕ್ ಯಾವುದು ಅಂತಂದ್ರೆ ಏರಿಯಾ ಆಫ್ ಅ ಟ್ರಯಾಂಗಲ್ ನೆಕ್ಸ್ಟ್ ಕಾನ್ಸೆಪ್ಟ್ ಏರಿಯಾ ಆಫ್ ಅ ಟ್ರಯಾಂಗಲ್ ನಿಮಗೆ ಫಸ್ಟ್ ಕ್ಲಾಸಲ್ಲಿ ವೆಯ್ಟೇಜಸ್ನ ಹೇಳಬೇಕಾದ್ರೆ ಈ ಚಾಪ್ಟರ್ನ ಒನ್ ಮಾರ್ಕ್ಗೆ ಒಂದಿರುತ್ತೆ ಟೂ ಮಾರ್ಕ್ಸ್ಗೆ ಒಂದು ಕ್ವಶನ್ ಇರುತ್ತೆ ತ್ರೀ ಮಾರ್ಕ್ಸ್ಗೆ ಕ್ವಶನ್ಸ್ ಇರಲ್ಲ ಫೋರ್ ಮಾರ್ಕ್ಸ್ಗೊಂದಿರುತ್ತೆ ಫೈವ್ ಮಾರ್ಕ್ಸ್ಗೊಂದಿರುತ್ತೆ ಅಂತ ಹೇಳಿದೆ ಇದುವರೆಗೂ ನಾನು ಮಾಡಿಸಿರೋದು ಒನ್ ಮಾರ್ಕ್ಗೆ ಇರ್ತಕ್ಕಂಥ ಪ್ರಾಬ್ಲಮ್ಗಳು ಫೋರ್ ಮಾರ್ಕ್ಗೆ ಇರ್ತಕ್ಕಂಥ ಪ್ರಾಬ್ಲಮ್ಮು ನೆಕ್ಸ್ಟ್ ಏರಿಯಾ ಆಫ್ ಟ್ರಯಾಂಗಲ್ ಮಾಡಿಸ್ತಾ ಇದ್ದೀನಿ ಇದರಲ್ಲಿ ನಿಮಗೆ ಟೂ ಮಾರ್ಕ್ಸ್ಗೆ ಒಂದು ಕಂಪಲ್ಸರಿ ಕ್ವಶನ್ಸ್ಗಳನ್ನ ಕೇಳ್ತಾರೆ ಏರಿಯಾ ಆಫ್ ಟ್ರಯಾಂಗಲ್ ಮೇಲೆ ಟೂ ಮಾರ್ಕ್ಸ್ಗೆ ಕ್ವಶನ್ಸ್ಗಳನ್ನ ಕೇಳ್ತಾರೆ ನಿಮಗೆ ಏರಿಯಾ ಆಫ್ ಟ್ರಯಾಂಗಲ್ ಫಾರ್ಮುಲಾಗಳು ಗೊತ್ತಿರುತ್ತೆ ಫಸ್ಟ್ ನೀವು ಸ್ಟಾರ್ಟಿಂಗ್ ಇನಿಷಿಯಲ್ ಕ್ಲಾಸಲ್ಲಿ ಏನು ಮಾಡಿರ್ತೀರ ಅಂದರೆ ಈ ಥರ ಓದಿರ್ತೀರ ಹಾಫ್ ಇಂಟು ಹಾಫ್ ಇಂಟು ಬೇಸ್ ಇಂಟು ಹೈಟ್ ಅಂತ ಓದಿರ್ತೀರ ಏರಿಯಾ ಆಫ್ ಟ್ರಯಾಂಗಲ್ ಇಸ್ ಈಕ್ವಲ್ ಟು ಹಾಫ್ ಇಂಟು ಬೇಸ್ ಇಂಟು ಹೈಟ್ ಅಂತ ಓದಿರ್ತೀರ ನೆಕ್ಸ್ಟ್ ಸಪೋಸ್ ಇಫ್ ದೇ ಆರ್ ಗಿವನ್ ವರ್ಟಿಸೀಸ್ ಎಕ್ಸ್ ಒನ್ ವೈ ಒನ್ ಎಕ್ಸ್ ಒನ್ ವೈ ಒನ್ ಎಕ್ಸ್ ಟೂ ವೈ ಟು ಎಕ್ಸ್ ಟೂ ವೈ ಟು ಎಕ್ಸ್ ತ್ರೀ ವೈ ತ್ರೀ ದಿಸ್ ಆರ್ ದಿ ವರ್ಟಿಸೀಸ್ ಆಫ್ ಎ ಟ್ರಯಾಂಗಲ್ ವರ್ಟಿಸೀಸ್ ಆಫ್ ಎ ಟ್ರಯಾಂಗಲ್ ನ ಕೊಟ್ಟಿರ್ತಾರೆ ಎಕ್ಸ್ ಒನ್ ವೈ ಒನ್ ಎಕ್ಸ್ ಟೂ ವೈ ಟು ಎಕ್ಸ್ ತ್ರೀ ವೈ ತ್ರೀ ಅಂತ ಹೇಳಿ ಆ ತರ ಏನಾದರೂ ವರ್ಟಿಸೀಸ್ ನ ಕೊಟ್ಟಾಗ ನೀವು ಇದನ್ನ ಯೂಸ್ ಮಾಡೋಕ್ಕಾಗಲ್ಲ ಇದನ್ನ ಯಾವಾಗ ಯೂಸ್ ಮಾಡಬಹುದು ಅಂತಂದ್ರೆ ಬೇಸ್ ಮತ್ತೆ ಹೈಟ್ ಕೊಟ್ಟಿದ್ದಾಗ ವರ್ಟಿಸೀಸ್ ನ ಕೊಟ್ಟಾಗ ಏರಿಯಾ ಆಫ್ ಟ್ರಯಾಂಗಲ್ ನ ಕ್ಯಾಲ್ಕುಲೇಟ್ ಮಾಡಬೇಕು ಅಂತಂದ್ರೆ ಸಪೋಸ್ ಅದನ್ನ ಡೆಲ್ಟಾ ಅಂತ ತಗೊಳ್ತೀವಿ ಅಂದ್ರೆ ಏರಿಯಾ ಆಫ್ ಟ್ರಯಾಂಗಲ್ ಡೆಲ್ಟಾ ಇಸ್ ಈಕ್ವಲ್ ಟು ಹಾಫ್ ಇಂಟು ಹಾಫ್ ಇಂಟು ಫಸ್ಟ್ ಪಿ ಯು ಸಿ ನಲ್ಲಿ ಒಂದು ಫಾರ್ಮುಲಾ ಹೇಳ್ಕೊಟ್ಟಿರ್ತೀವಿ ಮಾಡ್ಯುಲಸ್ ಆಫ್ ಮಾಡ್ಯುಲಸ್ ಆಫ್ ಹೊರಗಡೆಯಲ್ಲಿ ಎಕ್ಸ್ ಬರ್ದಿರ್ತೀರ ಒಳಗಡೆಯಲ್ಲ ವೈ ಬರ್ದಿರ್ತೀರ ಹೊರಗಡೆಯಲ್ಲಿ ಎಕ್ಸ್ ಬರ್ದಿರ್ತೀರ ಒಳಗಡೆಯಲ್ಲ ವೈ ಬರ್ದಿರ್ತೀರ ಒಳಗಡೆ ಎಲ್ಲ ಹೊರಗಡೆಯಲ್ಲ ಎಕ್ಸ್ ಬರ್ದಿರ್ತೀರ ಒಳಗಡೆಯಲ್ಲ ವೈ ಇರುತ್ತೆ ಮಾಡ್ಯುಲಸ್ ಇರುತ್ತೆ ನಂಬರ್ಸ್ ಗಳನ್ನ ಕೊಡ್ಬೇಕಾದ್ರೆ ನೋಡಿ ಇದು ಒನ್ ಆಗಿರುತ್ತೆ ಇದು ಟೂ ಆಗಿರುತ್ತೆ ಇದು ತ್ರೀ ಆಗಿರುತ್ತೆ ಆಲ್ಟರ್ನೇಟ್ ನಂಬರ್ಸ್ ಕೊಟ್ಟಿರ್ತೀರ ಒನ್ ಆದ್ಮೇಲೆ ಟೂ ಟೂ ಆದ್ಮೇಲೆ ತ್ರೀ ಟೂ ಆದ್ಮೇಲೆ ತ್ರೀ ತ್ರೀ ಆದ್ಮೇಲೆ ಒನ್ ನೆಕ್ಸ್ಟ್ ತ್ರೀ ಆದ್ಮೇಲೆ ಒನ್ ಇರುತ್ತೆ ಒನ್ ಆದ್ಮೇಲೆ ಟೂ ಇರುತ್ತೆ ಇದು ಫಸ್ಟ್ ಪಿ ಯು ಸಿ ನಲ್ಲಿ ಓದಿರ್ತಕ್ಕಂಥ ಫಾರ್ಮುಲಾ ಇದೇ ಫಾರ್ಮುಲಾನ ನಾವು ಇನ್ ಟರ್ಮ್ಸ್ ಆಫ್ ಸಮೇಶನ್ ಯೂಸ್ ಮಾಡಬಾರ್ದ್ರೆ ಈ ತರ ಬರೀಬಹುದು ಹಾಫ್ ಇಂಟು ಹಾಫ್ ಇಂಟು ಸಮೇಶನ್ ಆಫ್ ಸಮೇಶನ್ ಆಫ್ ಎಕ್ಸ್ ಒನ್ ವೈ ಟು ಮೈನಸ್ ವೈ ತ್ರೀ ಈ ತರನು ಕೂಡ ಬರೀಬಹುದು ಇಲ್ಲಿ ಏನಾಗಿರುತ್ತೆ ಮಾಡ್ಯುಲಸ್ ಇರುತ್ತೆ ಎರಡು ಒಂದೇ ಫಾರ್ಮುಲಾ ಈ ಫಾರ್ಮುಲನ್ನ ಈ ತರ ಬರೀಬಹುದು ಬಟ್ ನಾವು ಏರಿಯಾ ಆಫ್ ಟ್ರಯಾಂಗಲ್ ನ ಓದ್ತಾ ಇರ್ತೀವಿ ಬೈ ಯೂಸಿಂಗ್ ಡಿಟರ್ಮಿನೆಂಟ್ಸ್ ಅಂತ ಕೇಳ್ತಾರೆ ಡಿಟರ್ಮಿನೆಂಟ್ ಅನ್ನ ಯೂಸ್ ಮಾಡ್ಕೊಂಡು ಏರಿಯಾ ಆಫ್ ಟ್ರಯಾಂಗಲ್ ನ ಬರೀರಿ ಅಂತ ಅವಾಗ ನೀವೇನ್ ಮಾಡ್ತೀರಾ ಅಂತಂದ್ರೆ ಡೆಲ್ಟಾ ಇಸ್ ಈಕ್ವಲ್ ಟು ಈ ಹಾಫ್ ಹಾಗೆ ಇರುತ್ತೆ ಹಾಫ್ ಹಾಗೆ ಇರುತ್ತೆ ಫಸ್ಟ್ ರೋ ನಲ್ಲಿ ಎಕ್ಸ್ ಒನ್ ವೈ ಒನ್ ಒನ್ ನೆಕ್ಸ್ಟ್ ಎಕ್ಸ್ ಟೂ ವೈ ಟೂ ಒನ್ ನೆಕ್ಸ್ಟ್ ಎಕ್ಸ್ ತ್ರೀ ವೈ ತ್ರೀ ಒನ್ ಈ ತರ ಇರುತ್ತೆ
ಇದನ್ನ ನಾವು ಏರಿಯಾ ಆಫ್ ಟ್ರಯಾಂಗಲ್ ಬೈ ಯೂಸಿಂಗ್ ಡಿಟರ್ಮಿನೆಂಟ್ಸ್ ಅಂತ ಹೇಳ್ತೀವಿ. ಏನು ಚೇಂಜಸ್ ಇರಲ್ಲ ನೋಡಿ. ಇದನ್ನ ಎಕ್ಸ್ಪ್ಯಾನ್ಷನ್ ಮಾಡಿ ಯಾವ ಮುಖಾಂತರ, ಈ ಕಾಲಮ್ ಮುಖಾಂತರ ಎಕ್ಸ್ಪ್ಯಾನ್ಷನ್ ಮಾಡಿ, ಎಕ್ಸ್ ಒನ್ ಇಂಟು ವೈ ಟು ಮೈನಸ್ ವೈ ತ್ರೀ ಇದೇ ಸಿಗುತ್ತೆ. ಇದನ್ನ ಫಸ್ಟ್ ಕಾಲಮ್ ಮುಖಾಂತರ ನಾವು ಎಕ್ಸ್ಪ್ಯಾನ್ಷನ್ ಮಾಡಿದ್ರೆ ಇದೇ ಸಿಗುತ್ತೆ. ಬಟ್ ನಮಗೆ ಈ ಫಾರ್ಮುಲಾ ಗೊತ್ತಿರಲ್ಲ ಡಿಟರ್ಮಿನೆಂಟ್ಸ್, ಯಾಕೆಂತಂದ್ರೆ ಡಿಟರ್ಮಿನೆಂಟ್ಸ್ ಓದಿರಲ್ಲ ನಾವು. ಅದಕ್ಕೋಸ್ಕರ ಇದನ್ನ ಯೂಸ್ ಮಾಡ್ತಾ ಇರ್ತೀವಿ, ಒಂದು ಸ್ಟೆಪ್ ಮುಂದೆ ಹೋಗಿ ಇದನ್ನ ಯೂಸ್ ಮಾಡ್ತಾ ಇರ್ತೀವಿ. ಇವಾಗ ನಾವು ಏನು ಮಾಡಬೇಕು ಅಂತಂದ್ರೆ ಈ ಪ್ರೊಸೀಜರ್ನ ಫಾಲೋ ಮಾಡಬೇಕು. ನೀವು ಇದನ್ನ ಯೂಸ್ ಮಾಡಿದ್ರೆ ನಿಮಗೆ ಮಾರ್ಕ್ಸ್ ಕೊಡಲ್ಲ, ನೆಕ್ಸ್ಟ್ ಸ್ಟೆಪ್ ಅದೇ ಬರುತ್ತೆ. ಆದರೂ ಕೂಡ ನೀವೇನು ಮಾಡಬೇಕು, ಈ ಫಾರ್ಮುಲಾ ಯೂಸ್ ಮಾಡಿ ಸಬ್ಸ್ಟಿಟ್ಯೂಟ್ ಮಾಡಿ ಆನ್ಸರ್ ಬರೀಬೇಕು. ನೆಕ್ಸ್ಟ್ ಇದರಲ್ಲಿ ಒಂದೆರಡು ನೋಟ್ಗಳು ಬರುತ್ತೆ, ನೋಟ್ಗಳು ಬರುತ್ತೆ. ಯಾವ್ಯಾವುದು ಅಂತಂದ್ರೆ ನೋಟ್ ನಂಬರ್ ಒನ್, ನೋಟ್ ನಂಬರ್ ಒನ್. ನಾವು ಒಂದು ಟ್ರಯಾಂಗಲ್ಗೆ ಏರಿಯಾನ ಕ್ಯಾಲ್ಕುಲೇಟ್ ಮಾಡಿದ್ರೆ ಏರಿಯಾ ಯಾವಾಗಲೂ ಕೂಡ ನಿಮ್ಗೆ ಏನಾಗಿರುತ್ತೆ ಅಂತಂದ್ರೆ ದಟ್ ಶುಡ್ ಬಿ ಎ ಪಾಸಿಟಿವ್ ವ್ಯಾಲ್ಯೂ ಆಗಿರುತ್ತೆ, ಅಥವಾ ಪಾಸಿಟಿವ್ ಕ್ವಾಂಟಿಟಿ ಅಂತ ಹೇಳ್ತಾ ಇರ್ತೀವಿ. ಯಾವುದೇ ಕಾರಣಕ್ಕೂ ಅದು ನೆಗೆಟಿವ್ ಬರಲ್ಲ. ಸಪೋಸ್ ನೀವು ಪ್ರಾಬ್ಲಮ್ ಸಾಲ್ವ್ ಮಾಡ್ತೀರಾ, ಸಾಲ್ವ್ ಮಾಡಿದಾಗ ಫೈನಲ್ ಆನ್ಸರ್ ನೆಗೆಟಿವ್ ಬಂದಿರುತ್ತೆ, ಆದರೂ ಕೂಡ ನೀವು ಬರೀಬೇಕಾದ್ರೆ ನೆಕ್ಸ್ಟ್ ಸ್ಟೆಪ್ ಅಲ್ಲಿ ಏರಿಯಾ ಆಫ್ ಟ್ರಯಾಂಗಲ್ ಇಸ್ ಈಕ್ವಲ್ ಟು ಅಂತ ಹೇಳಿ ಪಾಸಿಟಿವ್ ಬರೆದು ಬರೀಬೇಕು. ಯಾಕೆ ಅಂತಂದ್ರೆ ಏರಿಯಾ ಅಂತಂದ್ರೆ ಇರುತ್ತೆ, ಇಲ್ಲ ಅಂತಂದ್ರೆ ಜೀರೋ ಆಗಿರುತ್ತೆ, ಅದು ಯಾವುದೇ ಕಾರಣಕ್ಕೂ ನೆಗೆಟಿವ್ ಇರಲ್ಲ. ದೇರ್ಫೋರ್ ಏರಿಯಾ ಇಸ್ ಆಲ್ವೇಸ್ ಅ ಪಾಸಿಟಿವ್, ಏರಿಯಾ ಯಾವಾಗಲೂ ಕೂಡ ಏನಾಗಿರುತ್ತೆ ಪಾಸಿಟಿವ್ ಆಗಿರುತ್ತೆ. ನೆಕ್ಸ್ಟ್ ನೋಟ್ ನಂಬರ್ ಟು, ಸಪೋಸ್ ನಾವು ಏರಿಯಾನ ಕ್ಯಾಲ್ಕುಲೇಟ್ ಮಾಡ್ತೀವಿ, ಡೆಲ್ಟಾ, ಡೆಲ್ಟಾ ಅಂದ್ರೆ ಏರಿಯಾ ಕ್ಯಾಲ್ಕುಲೇಟ್ ಮಾಡ್ತೀವಿ, ಕ್ಯಾಲ್ಕುಲೇಟ್ ಮಾಡಿದಾಗ ಅದು ಜೀರೋ ಬಂದ್ಬಿಡುತ್ತೆ. ಏರಿಯಾನ ಕ್ಯಾಲ್ಕುಲೇಟ್ ಮಾಡಿದಾಗ ಅದು ಜೀರೋ ಬಂದ್ರೆ ಇಫ್ ಅಂಡ್ ಓನ್ಲಿ ಇಫ್ ಮೂರು ಪಾಯಿಂಟ್ಸ್ ಗಳನ್ನ ಕೊಟ್ಟಿರ್ತಾರಲ್ಲ ದೇ ಆರ್ ಕೊಲೀನಿಯರ್ ಆಗಿರುತ್ತೆ. ಇವಾಗ ಏರಿಯಾ ಈ ಫಾರ್ಮುಲಾ ಬರೆದು ಏರಿಯಾ ಕ್ಯಾಲ್ಕುಲೇಟ್ ಮಾಡ್ತೀವಿ, ಕ್ಯಾಲ್ಕುಲೇಟ್ ಮಾಡಿದಾಗ ಇಸ್ ಈಕ್ವಲ್ ಟು ಜೀರೋ ಅಂತ ಬರುತ್ತೆ. ಜೀರೋ ಅಂತ ಬಂದಾಗ ನೆಕ್ಸ್ಟ್ ಲೈನ್ ಬರೀತಾರೆ, ದೇರ್ ಫೋರ್ ದಿ ಪಾಯಿಂಟ್ಸ್ ಆರ್ ಕೊಲೀನಿಯರ್ ಅಂತ ಬರೀತಾರೆ. ನಿಮ್ಗೆ ಕೇಳ್ತಾರೆ ತ್ರೀ ಪಾಯಿಂಟ್ಸ್ ನ ಕೊಟ್ಟಿರ್ತಾರೆ, ಕೊಟ್ಟು ಪ್ರೂವ್ ದಟ್ ದೀಸ್ ತ್ರೀ ಪಾಯಿಂಟ್ಸ್ ಆರ್ ಕೊಲೀನಿಯರ್ ಅಂತ ಕೇಳ್ತಾರೆ. ಅವಾಗ ನೀವೇನಿಲ್ಲ, ಏರಿಯಾನ ಜೀರೋ ಅಂತ ಪ್ರೂವ್ ಮಾಡಬೇಕು. ಏರಿಯಾ ಆಫ್ ಟ್ರಯಾಂಗಲ್ ಫಾರ್ಮುಲಾಗಳೆಲ್ಲ ಗೊತ್ತಾಗಿದೆ. ಇವಾಗ ಇದ್ರ ಮೇಲೆ ಪ್ರಾಬ್ಲಮ್ಸ್ ಕಂಡ ನೋಡೋಣ. ಫಸ್ಟ್ ಪ್ರಾಬ್ಲಮ್ ನ ಜೂನ್ 2016 ಅಲ್ಲಿ ಕೇಳಿದ್ರೆ ಆ ಪ್ರಾಬ್ಲಮ್ ಈ ತರ ಇದೆ. ಫೈಂಡ್ ದ ಏರಿಯಾ ಆಫ್ ಟ್ರಯಾಂಗಲ್ ಹೂಸ್ ವರ್ಟಿಸಿಸ್ ಆರ್ 3,8 ಮೈನಸ್ 4,2 ಅಂಡ್ 5,1 ಬೈ ಯೂಸಿಂಗ್ ಡಿಟರ್ಮಿನೆಂಟ್ಸ್ ಅಂತ ಹೇಳಿರ್ತಾರೆ. ಅವಾಗ ನೀವೇನ್ ಮಾಡಬೇಕು ಅಂತಂದ್ರೆ ಫಸ್ಟ್ ಲೈನ್ ಅಲ್ಲಿ ಏರಿಯಾ ಆಫ್ ಟ್ರಯಾಂಗಲ್ ಇಸ್ ಈಕ್ವಲ್ ಟು ಫಾರ್ಮುಲಾ ಬರೀಬೇಕು. ಅದಕ್ಕೆ ಒಂದು ಮಾರ್ಕ್ ಇರ್ತದೆ, ಹಾಫ್ ಇಂಟು x1 y1 1, x2 y2 1, x3 y3 1. ಈ ಫಾರ್ಮುಲಾಕ್ಕೆ ಒಂದು ಮಾರ್ಕ್ಸ್ ಇರುತ್ತೆ. ಇಲ್ಲಿ ಕೆಲವರು ಹಾಫ್ನ ಬರೆಯಲ್ಲ, ಈ ಹಾಫ್ನ ಬರಲಿಲ್ಲ ಅಂತಂದ್ರೆ ಮಾರ್ಕ್ಸ್ ಸಿಗಲ್ಲ ನಿಮಗೆ. ಫಸ್ಟ್ ಲೈನ್ ಈ ತರ ಬರೀಲೇಬೇಕು, ಏರಿಯಾ ಆಫ್ ಟ್ರಯಾಂಗಲ್ ಇಸ್ ಈಕ್ವಲ್ ಟು ಹಾಫ್ ಇಂಟು. ನೆಕ್ಸ್ಟ್ ಲೈನ್ ಅಲ್ಲಿ ಸಬ್ಸ್ಟಿಟ್ಯೂಟ್ ಮಾಡ್ತೀರಾ ಅದನ್ನ, ದಟ್ ಈಸ್ ಹಾಫ್ ಇಂಟು ಸಬ್ಸ್ಟಿಟ್ಯೂಟ್ ಮಾಡಿ. ಏನಿಲ್ಲ, ಫಸ್ಟ್ ಪಾಯಿಂಟ್ x1 y1, ಸೆಕೆಂಡ್ ಪಾಯಿಂಟ್ x2 y2, ಥರ್ಡ್ ಪಾಯಿಂಟ್ x3 y3 ಆಗಿರುತ್ತೆ. ಆದ್ರಿಂದ ಇದನ್ನ 3 8 1 ಮೈನಸ್ 4 2 1 ಅಂಡ್ ದೆನ್ ಇದನ್ನ 5 1 1 ಅಂತ ಹೇಳ್ತೀವಿ. ಈ ತರ ಇವಾಗ ಡಿಟರ್ಮಿನೆಂಟ್ ನ ಎಕ್ಸ್ಪ್ಯಾನ್ಷನ್ ಮಾಡೋದು ಗೊತ್ತಿರುತ್ತೆ. ಎಕ್ಸ್ಪ್ಯಾನ್ಷನ್ ಮಾಡಿ ಯಾವ್ದು ಮುಖಾಂತರನಾದ್ರೂ ಮಾಡ್ಬೋದು. ನಾನು ಫಸ್ಟ್ ರೋ ಮುಖಾಂತರ ಎಕ್ಸ್ಪ್ಯಾನ್ಷನ್ ಮಾಡ್ತೀನಿ, ಇದು ಪ್ಲಸ್ ಇದು ಮೈನಸ್ ಇದು ಪ್ಲಸ್. ನೋಡಿ, ಹಾಫ್ ನ ಹಾಗೆ ಕ್ಯಾರಿ ಮಾಡಬೇಕು, ಕ್ಯಾರಿ ಮಾಡಿ ನೆಕ್ಸ್ಟ್ ಪ್ಲಸ್ 3 ಇಂಟು ಪ್ಲಸ್ 3 ಇಂಟು ಆ 3 ಇರತಕ್ಕಂತ ಕಾಲಮ್ ರೋನ ಬಿಟ್ಬಿಡ್ತೀರಾ, 2 1 1 ಉಳ್ಕೊಳ್ಳುತ್ತೆ. ಡಯಾಗನಲ್ ಎಲಿಮೆಂಟ್ಸ್ ಮಲ್ಟಿಪ್ಲೈ ಮಾಡಿ, 2 1 2 ಮೈನಸ್ 1 1 1. ಫಸ್ಟ್ ಒನ್ ಮುಗಿತಾರೆ. ನೆಕ್ಸ್ಟ್ ಮೈನಸ್ 5 ಇದೆ ವಿತ್ 8 ಇದೆ, ಮೈನಸ್ 8 ಇಂಟು ಆ ರೋ ಮತ್ತೆ ಕಾಲಮ್ನ ಬಿಟ್ಬಿಡಿ, ಆ ರೋ ಮತ್ತೆ ಕಾಲಮ್ ಬಿಟ್ಬಿಡಿ. ಮೈನಸ್ 4 1 5 1 ಉಳ್ಕೊಳ್ಳುತ್ತೆ. ಮೈನಸ್ 4 ನ 1 ಗೆ ಮಲ್ಟಿಪ್ಲೈ ಮಾಡಿದ್ರೆ ಮೈನಸ್ 4, ಮೈನಸ್ 5 ನ 1 ಗೆ ಮಲ್ಟಿಪ್ಲೈ ಮಾಡ್ತೀರಾ 5 ಆಗುತ್ತೆ. ನೆಕ್ಸ್ಟ್ ಲಾಸ್ಟ್ ಅಲ್ಲಿ ಪ್ಲಸ್ 1 ಇಂಟು ಈ ರೋ ಮತ್ತೆ ಕಾಲಮ್ನ ಬಿಟ್ಬಿಡ್ತೀರಾ. ಇನ್ನು ಉಳಿದಿರ್ತಕ್ಕಂತ ಎಲಿಮೆಂಟ್ ಮೈನಸ್ 4 ನ 1 ಗೆ ಮಲ್ಟಿಪ್ಲೈ ಮಾಡಿದ್ರೆ ಮೈನಸ್ 4. ನೆಕ್ಸ್ಟ್ ಮೈನಸ್ 5 ನ 2 ಗೆ ಮಲ್ಟಿಪ್ಲೈ ಮಾಡ್ತೀರಾ, 5 2 10. ಈ ತರ ಇದನ್ನ ಸಿಂಪ್ಲಿಫೈ ಮಾಡಬೇಕು. ದಟ್ ವ್ಯಾಲ್ಯೂ ಇಸ್ ಈಕ್ವಲ್ ಟು 1/2 ಇಂಟು 2 ನಲ್ಲಿ 1 ಸಬ್ಟ್ರಾಕ್ಟ್ ಮಾಡಿದ್ರೆ 1, 1 3 ಗೆ ಮಲ್ಟಿಪ್ಲೈ ಮಾಡ್ತೀರಾ 3. ನೆಕ್ಸ್ಟ್ ಮೈನಸ್ 4 ಮೈನಸ್ 5 ಮೈನಸ್ 9 ಮೈನಸ್ 8 ಮೈನಸ್ ಪ್ಲಸ್ 8 9 72 72 ಮೈನಸ್ 4 ಮೈನಸ್ 10 ಮೈನಸ್ 14
ಮೈನಸ್ ಫೋರ್ಟೀನ್ ಇಂಟು ಒನ್ ಮೈನಸ್ ಫೋರ್ಟೀನ್ ಮೈನಸ್ ಫೋರ್ಟೀನ್ ಇವಾಗ ಆ್ಯಡ್ ಮಾಡ್ತೀರಾ ಸೆವೆಂಟಿ ಟೂ ಪ್ಲಸ್ ತ್ರೀ ಸೆವೆಂಟಿ ಫೈವ್ ಸೆವೆಂಟಿ ಫೈವ್ನಲ್ಲಿ ಫೋರ್ಟೀನ್ನ ಸಬ್ಟ್ರಾಕ್ಟ್ ಮಾಡ್ತೀರಾ ಸೆವೆಂಟಿ ಫೈವ್ನಲ್ಲಿ ಫೋರ್ನ ಸಬ್ಟ್ರಾಕ್ಟ್ ಮಾಡಿದ್ರೆ ಸೆವೆಂಟಿ ಒನ್ ಟೆನ್ನ ಸಬ್ಟ್ರಾಕ್ಟ್ ಮಾಡಿದ್ರೆ ಸಿಕ್ಸ್ಟಿ ಒನ್ ಸಿಕ್ಸ್ಟಿ ಒನ್ ಡಿವೈಡೆಡ್ ಬೈ ಟೂ ಆನ್ಸರ್ ಏನಾಗಿರುತ್ತೆ ಇದಕ್ಕೆ ದಟ್ ವ್ಯಾಲ್ಯೂ ಇಸ್ ಈಕ್ವಲ್ ಟು ಸಿಕ್ಸ್ಟಿ ಒನ್ ಡಿವೈಡೆಡ್ ಬೈ ಟೂ ನೋಡಿ ಇಲ್ಲಿ ಪಾಸಿಟಿವ್ ಬಂತು ಏನು ಸಮಸ್ಯೆ ಇಲ್ಲ ಮುಂದೆ ಬರೀಬೇಕಂದ್ರೆ ನೀವು ಇಲ್ಲಿ ಈ ರೀತಿಯ ಒಂದು ಯೂನಿಟ್ ಇದೆ ಸ್ಕ್ವೇರ್ ಯೂನಿಟ್ಸ್ ಅಂತ ಬರೀತೀವಿ ಸ್ಕ್ವೇರ್ ಯೂನಿಟ್ಸ್ ಇಷ್ಟನ್ನ ಬರೆದ್ರೆ ನಿಮಗೆ ಟೂ ಮಾರ್ಕ್ಸ್ ಸಿಗುತ್ತೆ ಫಾರ್ಮುಲಾ ಒಂದು ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ಒನ್ ಮಾರ್ಕ್ಸ್ ಕೊಡ್ತಾರೆ ಇಷ್ಟು ಬರೆದ್ರೆ ನೆಕ್ಸ್ಟ್ ಸಿಂಪ್ಲಿಫೈ ಮಾಡಿ ಕರೆಕ್ಟ್ ಆನ್ಸರ್ನ ಬರೆದಿದ್ರೆ ಒನ್ ಮಾರ್ಕ್ಸ್ ಕೊಡ್ತಾರೆ ಟೋಟಲ್ ಆಗಿ ಟೂ ಮಾರ್ಕ್ಸ್ ಸಿಗುತ್ತೆ ನೀವು ಇದೇ ತರ ಏನ್ ಮಾಡಬೇಕು ಅಂತಂದ್ರೆ ಒಂದ್ ಎರಡು ಮೂರು ಪ್ರಾಬ್ಲಮ್ಸ್ ಗಳಿರುತ್ತೆ ಸೇಮ್ ಇವಾಗ ನಾನು ಯಾವ ತರ ಕ್ಯಾಲ್ಕುಲೇಟ್ ಮಾಡಿದ್ನೋ ಅದೇ ತರ ಫಸ್ಟ್ ಫಾರ್ಮುಲಾ ಬರೆದು ಸಬ್ಸ್ಟಿಟ್ಯೂಟ್ ಮಾಡಿ ನೀಟಾಗಿ ಪ್ಲಸ್ ಮೈನಸ್ ಸಿಂಪ್ಲಿಫೈ ಮಾಡಬೇಕು ಅದೇ ತರ ಸೆಕೆಂಡ್ ಪ್ರಾಬ್ಲಮ್ ಸೇಮ್ ಪ್ರಾಬ್ಲಮ್ಗೆ ನಂಬರ್ಸ್ ಗಳನ್ನ ಮಾತ್ರ ಚೇಂಜ್ ಮಾಡ್ಕೊಳ್ಳಿ ಒನ್ ಕಾಮ ಝೀರೋ ಸಿಕ್ಸ್ ಕಾಮ ಝೀರೋ ಫೋರ್ ಕಾಮ ತ್ರೀ ಇದೊಂದು ಪ್ರಾಬ್ಲಮ್ ಮಾಡಿ ನೆಕ್ಸ್ಟ್ ಮೂರನೇ ಪ್ರಾಬ್ಲಮ್ ಇದನ್ನ ಮಾರ್ಚ್ 2017 ಅಲ್ಲಿ ಕೇಳಿದ್ದಾರೆ ಟೂ ಮಾರ್ಕ್ಗೆ ಸೇಮ್ ಇದು ನೀವು ಪ್ರಾಬ್ಲಮ್ ಬರ್ಕೋಬೇಕು ಅದಾಗೆ ಬರೀಬೇಕು ಫೈಂಡ್ ದ ಏರಿಯಾ ಆಫ್ ಟ್ರಯಾಂಗಲ್ ಹೂಸ್ ವರ್ಟಿಸಿಸ್ ಆರ್ ಅಂತ ಹೇಳಿ ಈ ವರ್ಟಿಸಿಸ್ ಬರ್ಕೊಂಡು ಯೂಸಿಂಗ್ ಡಿಟರ್ಮಿನೆಂಟ್ಸ್ ಅಂತ ಬರ್ಕೊಂಡಿರ್ಬೇಕು ನೆಕ್ಸ್ಟ್ ಮೂರನೇ ಪ್ರಾಬ್ಲಮ್ ಟೂ ಕಾಮ ಸೆವೆನ್ ಒನ್ ಕಾಮ ಒನ್ ಟೆನ್ ಕಾಮ ಏಟ್ ಇದೊಂದು ಪ್ರಾಬ್ಲಮ್ ಮಾಡಿ ನೆಕ್ಸ್ಟ್ ಇದಾದ್ಮೇಲೆ ಫೋರ್ತ್ ಒನ್ ಫೋರ್ತ್ ಒನ್ ಮೈನಸ್ ಈ ಪ್ರಾಬ್ಲಮ್ನ ಫೋರ್ತ್ ಒನ್ ಪ್ರಾಬ್ಲಮ್ನ ಮಾರ್ಚ್ ಏಯ್ಟೀನ್ ಅಲ್ಲಿ ಕೇಳಿದ್ದಾರೆ ಮಾರ್ಚ್ ಏಯ್ಟೀನ್ ಅಲ್ಲಿ ಕೇಳಿದ್ದಾರೆ ಆ ಪ್ರಾಬ್ಲಮ್ ಮೈನಸ್ ಟೂ ಕಾಮ ಮೈನಸ್ ತ್ರೀ ಮೈನಸ್ ಟೂ ಕಾಮ ಮೈನಸ್ ತ್ರೀ ತ್ರೀ ಕಾಮ ಟೂ ಮೈನಸ್ ಒನ್ ಕಾಮ ಮೈನಸ್ ಏಟ್ ಇದು ಮಾರ್ಚ್ ಏಯ್ಟೀನ್ ಅಲ್ಲಿ ಕೇಳಿದ್ರೆ ಈ ಮೂರು ಪ್ರಾಬ್ಲಮ್ಗಳನ್ನ ನೀವೇ ಸಾಲ್ವ್ ಮಾಡಿ ತುಂಬಾ ಈಸಿಯಾಗಿ ಇವಾಗ ಯಾವ ತರ ಎಕ್ಸ್ಪ್ಯಾನ್ಷನ್ ಮಾಡ್ಕೊಟ್ಟಿದ್ದೀನೋ ಆ ತರ ಎಕ್ಸ್ಪ್ಯಾನ್ಷನ್ ಮಾಡಿ ಆನ್ಸರ್ ಎಷ್ಟು ಬರುತ್ತೆ ಅಂತ ನೋಡಿ ಅವು ಮೂರು ಕೂಡ ಹೋಮ್ವರ್ಕ್ ಆಗಿರುತ್ತೆ ನೆಕ್ಸ್ಟ್ ಫಿಫ್ತ್ ಒನ್ ಮಾರ್ಚ್ 2016 ಅಲ್ಲಿ ಕೇಳಿದರೆ ಶೋ ದಟ್ ದಿ ಪಾಯಿಂಟ್ಸ್ ಎ ಆಫ್ ಎ ಕಾಮ ಬಿ ಪ್ಲಸ್ ಸಿ ಬಿ ಆಫ್ ಬಿ ಕಾಮ ಸಿ ಪ್ಲಸ್ ಕೆ ಸಿ ಆಫ್ ಸಿ ಕಾಮ ಎ ಪ್ಲಸ್ ಬಿ ಆರ್ ಕೊಲೀನಿಯರ್ ಅಂತ ಹೇಳಿದ್ದಾರೆ ಅವಾಗಲೇ ನಮಗೆ ಗೊತ್ತು ತ್ರೀ ಪಾಯಿಂಟ್ಸ್ ಆರ್ ಕೊಲೀನಿಯರ್ ಅಂತ ಪ್ರೂವ್ ಮಾಡಬೇಕು ಅಂತಂದ್ರೆ ಏರಿಯಾ ಆಫ್ ಟ್ರಯಾಂಗಲ್ನ ಝೀರೋ ಅಂತ ಪ್ರೂವ್ ಮಾಡಬೇಕು ಫಸ್ಟ್ ಇಲ್ಲಿ ಫಾರ್ಮುಲಾ ಬರೀತೀರಾ ಫಾರ್ಮುಲಾ ಅಂತಂದ್ರೆ ಏರಿಯಾ ಆಫ್ ಟ್ರಯಾಂಗಲ್ ಇಸ್ ಈಕ್ವಲ್ ಟು ಏರಿಯಾ ಆಫ್ ಟ್ರಯಾಂಗಲ್ ಇಸ್ ಈಕ್ವಲ್ ಟು ಹಾಫ್ ಇಂಟು ಎಕ್ಸ್ ಒನ್ ವೈ ಒನ್ ಒನ್ ಎಕ್ಸ್ ಟೂ ವೈ ಟೂ ಒನ್ ಎಕ್ಸ್ ತ್ರೀ ವೈ ತ್ರೀ ಒನ್ ಸಬ್ಸ್ಟಿಟ್ಯೂಟ್ ಮಾಡಿ ದಟ್ ವ್ಯಾಲ್ಯೂ ಇಸ್ ಈಕ್ವಲ್ ಟು ಹಾಫ್ ಇಂಟು ಡಿಟರ್ಮಿನೆಂಟ್ಸ್ ಆಫ್ ಎಕ್ಸ್ ಒನ್ ಪ್ಲೇಸಲ್ಲಿ ಎ ಇದೆ ವೈ ಒನ್ ಪ್ಲೇಸಲ್ಲಿ ಬಿ ಪ್ಲಸ್ ಸಿ ಇದೆ ನೆಕ್ಸ್ಟ್ ಒನ್ ಹಾಗೆ ಬರೀತೀರ ಎಕ್ಸ್ ಟೂ ಪ್ಲೇಸಲ್ಲಿ ಬಿ ಇದೆ ಇಲ್ಲಿ ಸಿ ಪ್ಲಸ್ ಎ ಇದೆ ಒನ್ ಇದೆ ಎಕ್ಸ್ ತ್ರೀ ಪ್ಲೇಸಲ್ಲಿ ಸಿ ಇದೆ ಎ ಪ್ಲಸ್ ಬಿ ಇದೆ ಒನ್ ಇದೆ ಇದನ್ನ ನೀವು ಝೀರೋ ಅಂತ ಪ್ರೂವ್ ಮಾಡಬೇಕು ಇದನ್ನ ಝೀರೋ ಅಂತ ಪ್ರೂವ್ ಮಾಡೋದಕ್ಕೆ ಎರಡು ಮೆಥಡ್ಗಳಿದೆ ಒಂದು ಮೆಥಡ್ ಜಸ್ಟ್ ಎಕ್ಸ್ಪ್ಯಾನ್ಷನ್ ಮಾಡ್ತೀರಾ ಬೈ ಯೂಸಿಂಗ್ ಫಸ್ಟ್ ರೋ ಮುಖಾಂತರ ಎಕ್ಸ್ಪ್ಯಾನ್ಷನ್ ಮಾಡ್ತೀರಾ ಅದು ಝೀರೋ ಬರುತ್ತೆ ಅದು ನಿಮಗೆ ಎಲ್ರಿಗೂ ಗೊತ್ತಿರತಕ್ಕಂತ ಮೆಥಡ್ ಬಟ್ ಇದೊಂದು ಪ್ರಾಬ್ಲಮ್ನ ನಾವು ಪ್ರಾಪರ್ಟೀಸ್ನ ಯೂಸ್ ಮಾಡ್ತೀರಾ ಪ್ರಾಪರ್ಟೀಸ್ ಅಂತಂದ್ರೆ ಇದೆರಡನ್ನ ಆ್ಯಡ್ ಮಾಡೋಣ ಆ್ಯಡ್ ಮಾಡೋಣ ಅಂದ್ರೆ ಏನಾಯ್ತು ಸಿ ಒನ್ ಇಂಪ್ಲೈಸ್ ದಟ್ ಸಿ ಒನ್ ಪ್ಲಸ್ ಸಿ ಟು ಸಿ ಒನ್ ಪ್ಲಸ್ ಸಿ ಟು ಅವಾಗ ಏನಾಗುತ್ತೆ ಅಂತಂದ್ರೆ ಹಾಫ್ ಇಂಟು ಆ್ಯಡ್ ಮಾಡಿದಾಗ ಇದು ಎ ಪ್ಲಸ್ ಬಿ ಪ್ಲಸ್ ಸಿ ಆಯಿತು ಅದೇ ಥರ ಇದು ಎ ಪ್ಲಸ್ ಬಿ ಪ್ಲಸ್ ಸಿ ಆಗಿರುತ್ತೆ ಇದು ಕೂಡ ಎ ಪ್ಲಸ್ ಬಿ ಪ್ಲಸ್ ಸಿ ಆಗಿರುತ್ತೆ ಇದೇನು ಚೇಂಜಸ್ ಇರಲ್ಲ ಬಿ ಪ್ಲಸ್ ಸಿ ಸಿ ಪ್ಲಸ್ ಎ ಪ್ಲಸ್ ಬಿ ಆ್ಯಂಡ್ ದೆನ್ ಇದು ಒನ್ 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 ಆಗಿರುತ್ತೆ ಇಲ್ಲಿ ಫಸ್ಟ್ ಕಾಲಮಲ್ಲಿ ಕಾಮನ್ ಇದೆ ಎರಡನೇ ಮೆಥಡ್ ಹೇಳ್ತಾ ಇದ್ದೀನಿ ಮೊದಲನೇ ಮೆಥಡ್ ಎಕ್ಸ್ಪ್ಯಾನ್ಷನ್ ಮಾಡಿ ಝೀರೋ ಅಂತ ಬರೆಯೋದು ಎರಡನೇ ಮೆಥಡ್ ಅದಕ್ಕಿಂತ ಈಸಿಯಾಗಿರುತ್ತೆ ಒಂದ್ ಸ್ಟೆಪ್ ಜಾಸ್ತಿ ಆಗುತ್ತೆ ಅಷ್ಟೇ ಅದಕ್ಕೋಸ್ಕರ ಇವಾಗ ಕಾಮನ್ ತಗೊಳ್ಬೇಕು ದಟ್ ವ್ಯಾಲ್ಯೂ ಇಸ್ ಈಕ್ವಲ್ ಟು ಹಾಫ್ ಇಂಟು ಎ ಪ್ಲಸ್ ಬಿ ಪ್ಲಸ್ ಸಿನ ಕಾಮನ್ ತಗೊಂಡಿದ್ದೀನಿ ಫ್ರಮ್ ಫಸ್ಟ್ ಕಾಲಮ್ ಕಾಮನ್ ತಗೊಂಡಾಗ ಇದು ಒನ್ 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 ಆಯಿತು ನೆಕ್ಸ್ಟ್ ಇದು ಬಿ ಪ್ಲಸ್ ಸಿ ಆಗಿರುತ್ತೆ ಸಿ ಪ್ಲಸ್ ಎ ಆಗಿರುತ್ತೆ ಎ ಪ್ಲಸ್ ಬಿ ಆಗಿರುತ್ತೆ ಇದು ಒನ್ 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 ಆಯಿತು ಎರಡು ಕಾಲಮ್ಗಳು ಐಡೆಂಟಿಕಲ್ ಆಗಿದೆ ಅಂತಂದ್ರೆ ಸೇಮ್ ಇದೆ ಆದ್ರಿಂದ ಈ ಡಿಟರ್ಮಿನೆಂಟ್ ವ್ಯಾಲ್ಯೂ ಏನಾಯಿತು ಝೀರೋ ಝೀರೋ ಇಂಟು ಎನಿಥಿಂಗ್ ಝೀರೋ ಇಂಟು ಎನಿಥಿಂಗ್ ಇಸ್ ಈಕ್ವಲ್ ಟು ಝೀರೋ ದೇರ್ ಫೋರ್
ಲಾಸ್ಟ್ ಅಲ್ಲಿ ಬರೀತಾರೆ. ದೇರ್ ಫೋರ್ ದಿ ಪಾಯಿಂಟ್ಸ್ ಆರ್ ಕೊಲೀನಿಯರ್ ಈ ತರ ಬರೀತೀರ. ಇಲ್ಲಾಂತಂದ್ರೆ ಇದನ್ನ ಎಕ್ಸ್ಪ್ಯಾನ್ಷನ್ ಮಾಡಿ ಅವಾಗ್ಲೂ ಜೀರೋ ಬರುತ್ತೆ, ಆ ತರ ಆದ್ರೆ ಹೇಳ್ಬೋದು. ಎರಡು ಮೆಥಡ್ ಸಾಲ್ವ್ ಮಾಡಬಹುದು ಈ ಪ್ರಾಬ್ಲಮ್ನ. ನಿಮ್ಗೆ ಯಾವುದು ಬೆಸ್ಟ್ ಈಸಿ ಅಂತ ಅನ್ಸುತ್ತೋ ಅದನ್ನ ಫಾಲೋ ಮಾಡಿ. ಇದುವರೆಗೂ ಕೂಡ ನಾನು ಮಾಡಿರ್ತಕ್ಕಂಥ ಪ್ರಾಬ್ಲಮ್ಗಳಲ್ಲಿ ಏರಿಯಾ ಆಫ್ ಟ್ರಯಾಂಗಲ್ ಅಲ್ಲಿ ಏರಿಯಾ ಆಫ್ ಟ್ರಯಾಂಗಲ್ ನ ಕ್ಯಾಲ್ಕುಲೇಟ್ ಮಾಡೋದು ಯಾವ ತರ ಅಂತ ಮಾತ್ರ ನೋಡಿದ್ದೀವಿ. ಸಪೋಸ್ ಅದನ್ನ ಕೊಲೀನಿಯರ್ ಅಂತ ಪ್ರೂವ್ ಮಾಡಿ ಅಂತಂದ್ರೆ ಅದು ಜೀರೋ ಬರಬೇಕು, ಒಂದು ಟೈಪ್ ಆಯ್ತು. ಸೆಕೆಂಡ್ ಟೈಪ್ ಪ್ರಾಬ್ಲಮ್ಗಳಲ್ಲಿ ಇಲ್ಲಿ ನಿಮ್ಗೆ ಏನ್ ಮಾಡ್ತಾರೆ ಅಂತಂದ್ರೆ ನೋಡಿ, ಸಿಕ್ಸ್ತ್ ಒನಿಂದ ಸೆಕೆಂಡ್ ಟೈಪ್ ಬೇಕು ಅಂದ್ರೆ ಪೆನ್ಸಿಲ್ ಅಲ್ಲಿ ನೋಟ್ ಮಾಡ್ತೀನಿ ಇದನ್ನ. ಸೆಕೆಂಡ್ ಟೈಪ್, ಫೈಂಡ್ ದ ವ್ಯಾಲ್ಯೂ ಆಫ್ ಕೆ ವ್ಯಾಲ್ಯೂ ಕೇಳ್ತಾರೆ. ಇಫ್ ಏರಿಯಾ ಆಫ್ ಟ್ರಯಾಂಗಲ್ ಈಸ್ ಫೋರ್ ಸ್ಕ್ವೇರ್ ಯೂನಿಟ್ಸ್, ಅಂದ್ರೆ ಏರಿಯಾ ಆಫ್ ಟ್ರಯಾಂಗಲ್ ನ ಅವರೇ ಕೊಟ್ಬಿಟ್ಟಿರ್ತಾರೆ. ನಾವು ಇದುವರೆಗೆ ಮಾಡಿರ್ತಕ್ಕಂಥ ಐದು ಪ್ರಾಬ್ಲಮ್ಗಳಲ್ಲಿ ಏರಿಯಾ ಆಫ್ ಟ್ರಯಾಂಗಲ್ ನ ನಾವು ಫೈಂಡ್ ಔಟ್ ಮಾಡಿದೀವಿ, ಬಟ್ ಈ ಪ್ರಾಬ್ಲಮ್ ಅಲ್ಲಿ ಅವರೇ ಕೊಟ್ಟಿದ್ದಾರೆ ಫೋರ್ ಸ್ಕ್ವೇರ್ ಯೂನಿಟ್ಸ್ ಅಂತ ಕೊಟ್ಟಿದ್ದಾರೆ. ವರ್ಟಿಸಿಸ್ ಅಲ್ಲಿ ಎಲ್ಲೋ ಒಂದ್ ಕಡೆ ಕೆ ಮೆನ್ಷನ್ ಮಾಡಿರ್ತಾರೆ ನೋಡಿ, ಇಲ್ಲಿ ಕೆ ಅಂತ ಹಾಕಿದ್ದಾರೆ. ಆ ಕೆ ವ್ಯಾಲ್ಯೂ ಕ್ಯಾಲ್ಕುಲೇಟ್ ಮಾಡಬೇಕು. ಇದನ್ನ ನಿಮ್ಗೆ ಮಾರ್ಚ್ 2017 ಅಲ್ಲಿ ಕೇಳಿದ್ದಾರೆ 2 ಮಾರ್ಕ್ಸ್ಗೆ. ಇದು ಸೆಕೆಂಡ್ ಟೈಪ್. ಈ ತರ ಕೊಟ್ಟಾಗ ನೀವು ಯಾವ ತರ ಕ್ಯಾಲ್ಕುಲೇಟ್ ಮಾಡ್ತೀರಾ ಅಂತಂದ್ರೆ, ಫಸ್ಟ್ ಲೈನ್ ಅಲ್ಲಿ ಏರಿಯಾ ಆಫ್ ಟ್ರಯಾಂಗಲ್ ಇಸ್ ಈಕ್ವಲ್ ಟು ಫಾರ್ಮುಲಾ ಬರೀತೀರಾ, ಹಾಫ್ ಇಂಟು ಇದು ಎಕ್ಸ್ ಒನ್ ವೈ ಒನ್ ಒನ್, ಅದೇ ತರ ಎಕ್ಸ್ ಟು ವೈ ಟು ಒನ್, ಅಂಡ್ ದೆನ್ ಎಕ್ಸ್ ತ್ರೀ ವೈ ತ್ರೀ ಒನ್. ಆಸ್ ಯೂಶಲ್ ನೀವು ಟೈಪ್ ಒನ್ ಯಾವ ತರ ಬರೀತಿದ್ರು ಅದೇ ತರ ಫಾರ್ಮುಲಾ ಬರೀತೀರ. ನೆಕ್ಸ್ಟ್, ದೇ ಆರ್ ಗಿವನ್ ಏರಿಯಾ ಆಫ್ ಟ್ರಯಾಂಗಲ್ ಈಸ್ 4 ಸ್ಕ್ವೇರ್ ಯೂನಿಟ್ಸ್. ಏರಿಯಾ ಆಫ್ ಟ್ರಯಾಂಗಲ್ ಪ್ಲೇಸ್ಗೆ 4 ಬರೀಬೇಕು, ಬಟ್ ಇಲ್ಲಿ ಕೇರ್ಫುಲ್ ಆಗಿ ನೀವು ಬರೀಬೇಕು. ಏರಿಯಾ ಆಫ್ ಟ್ರಯಾಂಗಲ್ ನ ಅವರು ಏನಾದರೂ ಕೊಡ್ಲಿ, ನೀವು ತಗೋಬೇಕಾದ್ರೆ ಎರಡು ವ್ಯಾಲ್ಯೂಗಳನ್ನ ತಗೋಬೇಕು, ಪ್ಲಸ್ ಆರ್ ಮೈನಸ್ ಅಂತ ತಗೋಬೇಕು. ಅವರು 4 ಕೊಟ್ಟಿರ್ತಾರೆ, ಕೆಲವೊಂದು ಕಡೆ ಪ್ಲಸ್ ಆರ್ ಮೈನಸ್ 4 ಅಂತ ತಗೊಳ್ತೀರ. 3 ಕೊಟ್ಟಿರ್ತಾರೆ, ಪ್ಲಸ್ ಆರ್ ಮೈನಸ್ 3. 35 ಕೊಡ್ತಾರೆ, ಪ್ಲಸ್ ಆರ್ ಮೈನಸ್ 35, ಆ ತರ ತಗೋಬೇಕು. ಯಾಕೆ ಆ ತರ ತಗೋಬೇಕು ಅಂತಂದ್ರೆ, ಏರಿಯಾ ಆಫ್ ಟ್ರಯಾಂಗಲ್ ನೀವು ಕ್ಯಾಲ್ಕುಲೇಟ್ ಮಾಡಿದಾಗ ಕೆಲವೊಂದು ಪ್ರಾಬ್ಲಮ್ ಅಲ್ಲಿ ನೆಗೆಟಿವ್ ಬರುತ್ತೆ, ನೆಗೆಟಿವ್ ಬಂದಾಗಲೂ ಕೂಡ ಅದನ್ನ ಪಾಸಿಟಿವ್ ಅಂತ ಬರ್ಕೊಂಡಿರ್ತೀರ. ದಟ್ಸ್ ವೈ ಅದಕ್ಕೋಸ್ಕರ ನಾವೇನ್ ಮಾಡಬೇಕು ಅಂತಂದ್ರೆ, ಈ ಪ್ಲೇಸ್ಗೆ 4 ಕೊಟ್ಟಿದ್ದಾರೆ, ಆ 4 ನ ಬರ್ಕೋಬೇಕಾದ್ರೆ ನೀವು ಪ್ಲಸ್ ಆರ್ ಮೈನಸ್ 4 ಅಂತ ಬರ್ಕೊಂಡ್ರೆ ಇಸ್ ಈಕ್ವಲ್ ಟು ಹಾಫ್ ಆಗೇ ಇದೆ, ಹಾಫ್ ನ ಹಾಗೆ ಕ್ಯಾರಿ ಮಾಡಬೇಕು. ಕೆಲವೊಬ್ರು ಬಿಟ್ಬಿಡ್ತೀರ ಅದನ್ನ. ಡಿಟರ್ಮಿನೆಂಟ್ಸ್ ಆಫ್ ಸಬ್ಸ್ಟಿಟ್ಯೂಟ್ ಮಾಡಿ, ಕೆ 0 1, ನೆಕ್ಸ್ಟ್ 4 4 0 1, ನೆಕ್ಸ್ಟ್ 0 2 1, ಈ ತರ ಆಯ್ತು ಸಬ್ಸ್ಟಿಟ್ಯೂಟ್ ಮಾಡಿದ್ರ. ನೆಕ್ಸ್ಟ್ ಈ 2 ನ ಈ ಕಡೆ ಮಲ್ಟಿಪ್ಲೈ ಮಾಡ್ತೀರಾ ಅಂತಂದ್ರೆ, ಪ್ಲಸ್ ಆರ್ ಮೈನಸ್ 4 2 8, 4 2 8, 2 ಇರಲ್ಲ ಇವಾಗ. ಇದನ್ನ ಬಿಟ್ಬಿಟ್ರೆ ಆನ್ಸರ್ ತಪ್ಪಾಗ್ಬಿಡುತ್ತೆ. 1/2 1/2 ಹಾಗೆ ಕ್ಯಾರಿ ಮಾಡಬೇಕು. 2 ನ ಈ ಕಡೆ ಮಲ್ಟಿಪ್ಲೈ ಮಾಡಿದ್ರೆ 4 × 2 ಅಂತಂದ್ರೆ 8 ಆಯ್ತು. ನೆಕ್ಸ್ಟ್ ಡಿಟರ್ಮಿನೆಂಟ್ ನ ಎಕ್ಸ್ಪ್ಯಾನ್ಷನ್ ಮಾಡಬೇಕಾದ್ರೆ ನಾವು ಇದನ್ನ ಯೂಸ್ ಮಾಡ್ಕೊಳ್ಳೋಣ, ಅಂದ್ರೆ ಸೆಕೆಂಡ್ ಕಾಲಮ್ ಅನ್ನ. ಯಾಕೆ ಅಂತ ಗೊತ್ತಾಗ್ತಿದೆಯಲ್ವಾ, ಅಲ್ಲಿ 2 ಜೀರೋಸ್ ಇದೆ, ಅದಕ್ಕೋಸ್ಕರ ಯೂಸ್ ಮಾಡ್ತಾ ಇದ್ರೆ ಸೈನ್ ಬರ್ಕೊಳ್ಳಿ. ಇದು ಮೈನಸ್, ಇದು ಪ್ಲಸ್, ಇದು ಮೈನಸ್, ಇವೆರಡನ್ನ ಬಿಟ್ಬಿಟ್ಟಿರ್ತೀರ. ಯಾಕೆಂತಂದ್ರೆ 0 ಇದೆ, 0 × anything 0 ಆಗುತ್ತೆ. ನೆಕ್ಸ್ಟ್ ಇಲ್ಲಿ -2 × -2 × ಆ ಕಾಲಮ್ ಆ ರೋನ ಬಿಡ್ತೀರ, ಕಾಲಮ್ ರೋನ ಬಿಡ್ತೀರ. K 1 4 1 ಉಳ್ಕೊಳ್ತು ಮಲ್ಟಿಪ್ಲೈ ಮಾಡಿ, K × 1 ಕೆ ಮೈನಸ್ 4 ನ 1 ಗೆ ಮಲ್ಟಿಪ್ಲೈ ಮಾಡ್ತೀರ, ಈ ತರ ಆಯ್ತು. ನೆಕ್ಸ್ಟ್ ಇಲ್ಲಿ 2 ವ್ಯಾಲ್ಯೂಸ್ ಇದೆ, ಒಂದು ಸಲ ಪ್ಲಸ್ ವ್ಯಾಲ್ಯೂನ ಕೊಡಿ, ಆ ವ್ಯಾಲ್ಯೂ ಬರ್ಕೊಳ್ಳಿ. ಇಸ್ ಈಕ್ವಲ್ ಟು 8 = ಮೈನಸ್ ನ ಒಳಗಡೆ ಮಲ್ಟಿಪ್ಲೈ ಮಾಡ್ಕೊಂಡ್ರೆ -2 ಕೆ -(-) ಪ್ಲಸ್ 4 2 8, ಪಾಸಿಟಿವ್ ವ್ಯಾಲ್ಯೂ ತಗೊಂಡಿದ್ದೀನಿ. ಇನ್ನೊಂದು ಸಲ ನೆಗೆಟಿವ್ ವ್ಯಾಲ್ಯೂ ತಗೊಳ್ಳಿ, -8 = ಸೇಮ್ ಇಷ್ಟೇ ಬರುತ್ತೆ, ಅಂದ್ರೆ -2 k + 8. ಸಿಂಪ್ಲಿಫೈ ಮಾಡಿದಾಗ ನೋಡಿ, ಇಲ್ಲಿ ಸೇಮ್ ಸೈನ್ ಇದೆ, ಪಾಸಿಟಿವ್ 8, ಇದು ಪಾಸಿಟಿವ್ 8, ಇದನ್ನ ಈ ಕಡೆ ತಗೊಳ್ತಾರೆ. 8 - 8 0 ಆಯ್ತು. -2 k = 0, k = 0/-2 ಕ್ಯಾನ್ಸಲ್ ಮಾಡಿ, ಕೆ ವ್ಯಾಲ್ಯೂ ಏನು ಬರುತ್ತೆ 0. ಎರಡು ವ್ಯಾಲ್ಯೂ ಸಿಗ್ಲೇಬೇಕು ಕೆ ವ್ಯಾಲ್ಯೂಗೆ. ಕೆಲವರು ಒಂದು ವ್ಯಾಲ್ಯೂ ಬರೀತೀರಾ, ಒಂದು ವ್ಯಾಲ್ಯೂ ಬರೆದ್ರೆ ನಿಮಗೆ ಒಂದೇ ಮಾರ್ಕ್ಸ್ ಕೊಡೋದು, ಎರಡು ವ್ಯಾಲ್ಯೂ ಬರೀಬೇಕು. ನೆಕ್ಸ್ಟ್ ನೋಡಿ, -8 ಈ ಕಡೆ ಕಳಿಸಿ, ಇದನ್ನ ಈ ಕಡೆ ಕಳಿಸಿ, 2 k = 8 + 8 = 16, 2 1 = 2 8, k = 8, 2 ವ್ಯಾಲ್ಯೂಸ್ ಇದೆ,
ಒಂದು ಕೆ ಇಸ್ ಈಕ್ವಲ್ ಟು ಝೀರೋ, ಮತ್ತೊಂದು ಕೆ ಇಸ್ ಈಕ್ವಲ್ ಟು 8. ಈ ತರ ಫಾಲೋ ಮಾಡ್ತೀರಾ. ಈ ಟೈಪ್ ಟೂ ಪ್ರಾಬ್ಲಮ್ನ ಕೊಟ್ಟಾಗ ನೀವು ಕೇರ್ಫುಲ್ ಆಗಿ ಅಬ್ಸರ್ವ್ ಮಾಡಬೇಕಾಗಿರೋದು ಏರಿಯಾ ಆಫ್ ಟ್ರಯಾಂಗಲ್ ಕೊಟ್ಟಿರ್ತಾರೆ, ಅದನ್ನ ಪ್ಲಸ್ ಆರ್ ಮೈನಸ್ ಅಂತ ಬರ್ಕೋಬೇಕು. ನೀವು ಪ್ಲಸ್ ಆರ್ ಮೈನಸ್ ಅಂತ ಬರ್ಕೊಂಡ್ರೆ ನಿಮಗೆ ಆನ್ಸರು ನೀಟಾಗಿ ಸಿಗುತ್ತೆ, ಇಲ್ಲಾಂದ್ರೆ ಯಾವುದಾದ್ರೂ ಒಂದು ವ್ಯಾಲ್ಯೂ ಸಿಗುತ್ತೆ. ಗೊತ್ತಾಗ್ತಿದೆಯಲ್ವಾ? ನೆಕ್ಸ್ಟ್ ಸೆಕೆಂಡ್ ಪ್ರಾಬ್ಲಮು. ಸೆಕೆಂಡ್ ಪ್ರಾಬ್ಲಮ್ನ ಇದನ್ನ ಟೂ ಟೈಮ್ಸ್ ಕೇಳಿದ್ರೆ ಸೆವೆಂತ್ ಬನ್ನು ಮಾರ್ಚ್ 15 ಅಂಡ್ ದೆನ್ ಜೂನ್ 15 ಎರಡು ಸಲ ರಿಪೀಟೆಡ್ ಆಗಿದೆ. ಮಾರ್ಚ್ 15 ಜೂನ್ 15 ಸೇಮ್. ಫೈಂಡ್ ದ ವ್ಯಾಲ್ಯೂ ಆಫ್ ಕೆ ಅಂತಾನೆ ಕೇಳ್ತಾರೆ. ಇಫ್ ಏರಿಯಾ ಆಫ್ ಅ ಟ್ರಯಾಂಗಲ್ ಇಸ್ 4 ಸ್ಕ್ವೇರ್ ಯೂನಿಟ್ಸ್ ಅಂತಾನೆ ಕೊಟ್ಟಿದ್ದಾರೆ. ನೆಕ್ಸ್ಟ್ ವರ್ಟಿಸಿಸ್ನ ಈ ತರ ಕೊಟ್ಟಿರ್ತಾರೆ. ವರ್ಟಿಸಿಸ್ನ -2, 0, -2, 0, 0, 4, 0, 4, 0, 4, 0, 4, 0, 4, 0, 4, 0, 4, 0, 4, 0, 4, 0, 4, 0, 4, 0, 4, 0, 4, 0, 4, 0, 4, 0, 4, 0, 4, 0, 4, 0, 4, 0, 4, 0, 4, 0, 4, 0, 4, 0, 4, 0, 4, 0, 4, 0, 4, 0, 4, 0, 4, 0, 4, 0, 4, 0, 4, 0, 4, 0, 4, 0, 4, 0, 4, 0, 4, 0, 4, 0, 4, 0, 4, 0, 4, 0, 4, 0, 4, 0, 4, 0, 4, 0, 4, 0, 4, 0, 4, 0, 4, 0, 4, 0, 4, 0, 4, 0, 4, 0, 4, 0, 4, 0, 4, 0, 4, 0, 4, 0, 4, 0, 4, 0, 4, 0, 4,
4 and then 0 comma 2 0 comma 2 problem ಇದರ ಕೊಟ್ಟಿದ್ದಾರೆ ಬಟ್ ಇದನ್ನ ನೀವು ಸಾಲ್ವ್ ಮಾಡಬೇಕು ಅಂತಂದ್ರೆ ಫಾರ್ಮುಲಾ ಹಾಗೆ ಇರುತ್ತೆ ಫಾರ್ಮುಲಾ ಹಾಗೆ ಇರುತ್ತೆ ಸಬ್ಸ್ಟಿಟ್ಯೂಟ್ ಮಾಡಬೇಕು ಒಂದ್ಸ ಅಗೇನ್ ಏರಿಯಾ ಆಫ್ ಟ್ರಯಾಂಗಲ್ 4 ಅಂತ ಕೊಟ್ಟಿರೋದ್ರಿಂದ ಪ್ಲಸ್ ಆರ್ ಮೈನಸ್ 4 ಅಂತ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ಈ ಹಾಫ್ ಹಾಗೆ ಇರುತ್ತೆ ಡಿಟರ್ಮಿನೆಂಟ್ಸ್ ಆಫ್ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ಮೈನಸ್ 2 0 1 ನೆಕ್ಸ್ಟ್ 0 4 1 ನೆಕ್ಸ್ಟ್ 0 k 1 ಈ ತರ ಆಯ್ತು ಇವಾಗ ಇದನ್ನ ಫಸ್ಟ್ ಕಾಲಮ್ ಮುಖಾಂತರ ಎಕ್ಸ್‌ಪ್ಯಾನ್ಷನ್ ಮಾಡಿ ಯಾಕೆ ಅಂತಂದ್ರೆ ಫಸ್ಟ್ ಕಾಲಮ್ ಮುಖಾಂತರ ಯಾಕೆ ಎಕ್ಸ್‌ಪ್ಯಾನ್ಷನ್ ಮಾಡ್ತೀರಾ ಅಂದ್ರೆ ಎರಡು ಜೀರೋಸ್ ಇದೆ ಅದಕ್ಕಿಂತ ಮುಂಚೆ ಇದನ್ನ ಮಲ್ಟಿಪ್ಲೈ ಮಾಡ್ತೀರಾ ಮಲ್ಟಿಪ್ಲೈ ಮಾಡಿದಾಗ ಪ್ಲಸ್ ಆರ್ ಮೈನಸ್ 8 ಇಸ್ ಈಕ್ವಲ್ ಟು ಮೈನಸ್ 2 ಇಂಟು ಆ ಕಾಲಮ್ ಮತ್ತೆ ರೋನ ಬಿಡ್ತೀರಾ 4 ಇಂಟು 1 4 ಮೈನಸ್ ಕೆ ಇಂಟು 1 ಕೆ ಒಂದ್ಸ ಸ್ಪ್ಲಿಟ್ ಮಾಡ್ತೀರಾ ಒಂದ್ಸಲ ಪ್ಲಸ್ 8 ಬರ್ಕೊಂಡಿರ್ತೀರಾ ಮೈನಸ್ ಒಳಗಡೆ ಮಲ್ಟಿಪ್ಲೈ ಮಾಡ್ಕೊಂಡ್ರೆ ಮೈನಸ್ 4 2 ಮೈನಸ್ 8 ಮೈನಸ್ ಇಂಟು ಮೈನಸ್ ಪ್ಲಸ್ 2 ಇಂಟು ಕೆ 2 ಕೆ ಮತ್ತೊಂದ್ಸಲ ಮೈನಸ್ ತಗೊಳ್ತೀರಾ ಮೈನಸ್ 8 ಇಸ್ ಈಕ್ವಲ್ ಟು ಮೈನಸ್ 8 ಇಸ್ ಈಕ್ವಲ್ ಟು ಮಲ್ಟಿಪ್ಲೈ ಮಾಡಿದಾಗ ಮೈನಸ್ 8 ಮೈನಸ್ 8 ಪ್ಲಸ್ 2 ಕೆ ಇಲ್ಲೋಷ್ಟೇ ಸಿಂಪ್ಲಿಫಿಕೇಶನ್ ನೀಟಾಗಿ ನೋಡ್ಕೋಬೇಕು ಈ ಮೈನಸ್ 8 ಅನ್ನ ಈ ಕಡೆ ತಗೊಳ್ತೀರಾ ಪ್ಲಸ್ 8 8 ಪ್ಲಸ್ 8 16 16 ಇಸ್ ಈಕ್ವಲ್ ಟು 2 ಕೆ 2 1 2 8 therefore k is equal to 8 k is equal to 8 next right side ಬನ್ನಿ ಇಲ್ಲೂ ಕೂಡ ಸೇಮ್ ಸೇಮ್ ಇದೆ ಮೈನಸ್ 8 ಮೈನಸ್ 8 ಕ್ಯಾನ್ಸಲ್ ಆಯ್ತು 2 k is equal to 0 2 k is equal to 0 ಅಂತಂದ್ರೆ k is equal to 0 ಲೂ ಕೂಡ ಲಾಸ್ಟ್ ಒನ್ ಲೂ ಕೂಡ ಸೇಮ್ ಆನ್ಸರ್ ಬಂದಿತ್ತು ಬಟ್ ಅಲ್ಲಿ ನಾನು ತಗೋಬೇಕಾದ್ರೆ ಇಲ್ಲಿ 0 ಅಲ್ಲಿ 8 ಬಂದಿತ್ತು ಈ ಪ್ರಾಬ್ಲಮ್ ಅಲ್ಲಿ 8 ಮತ್ತೆ 0 ಬಂದಿರುತ್ತೆ ನೆಕ್ಸ್ಟ್ ಸಪೋಸ್ ಇನ್ನೊಂದು ಪ್ರಾಬ್ಲಮ್ ನ ನೋಡೋದಾದ್ರೆ ನೆಕ್ಸ್ಟ್ ಈ 8th one ಪ್ರಾಬ್ಲಮ್ ಇದನ್ನ ಜೂನ್ 18 ಅಲ್ಲಿ ಕೇಳಿದ್ದಾರೆ ನಿಮಗೆ ಜೂನ್ 18 ಅಲ್ಲಿ 2 ಮಾರ್ಕ್ಸ್ ಗೆ ಕೇಳಿದ್ದಾರೆ ಫೈಂಡ್ ದ ವ್ಯಾಲ್ಯೂ ಆಫ್ ಕೆ ಇಫ್ ಏರಿಯಾ ಆಫ್ ಅ ಟ್ರಯಾಂಗಲ್ ಈಸ್ ಚೇಂಜ್ ಮಾಡ್ಕೊಂಡಿದ್ರೆ 35 ಸ್ಕ್ವೇರ್ ಯೂನಿಟ್ಸ್ ಅಂತ ಕೊಟ್ಟಿದ್ದಾರೆ ಅಂಡ್ ವರ್ಟಿಸಿಸ್ ಆರ್ ವರ್ಟಿಸಿಸ್ ನ 2, -6 2, -6 5, 4 ಅಂಡ್ ದೆನ್ ಲಾಸ್ಟ್ ಒನ್ನ k, 4 ಅಂತ ಕೊಟ್ಟಿದ್ದಾರೆ k, 4 ಅಂತ ಕೊಟ್ಟಿದ್ದಾರೆ ಒಂದ್ ಸೆಕೆಂಡ್ ನೀವು k ವ್ಯಾಲ್ಯೂ ಕ್ಯಾಲ್ಕುಲೇಟ್ ಮಾಡಬೇಕು ಸೇಮ್ ಇವಾಗ ಯಾವ ತರ ಪ್ರಾಬ್ಲಮ್ ಸಾಲ್ವ್ ಮಾಡಿದ್ರು ಅದೇ ತರ ಮಾಡ್ತಾರೆ ದೇ ಆರ್ ಗಿವನ್ ದಟ್ ಏರಿಯಾ ಆಫ್ ಟ್ರಯಾಂಗಲ್ ಏರಿಯಾ ಆಫ್ ಟ್ರಯಾಂಗಲ್ ಕೊಟ್ಟಿದ್ದಾರೆ 35 ಅದನ್ನ ತಗೋಬೇಕಾದ್ರೆ ಪ್ಲಸ್ ಆರ್ ಮೈನಸ್ 35 ಅಂತ ತಗೊಳ್ತೀರಾ ಇಸ್ ಈಕ್ವಲ್ ಟು 1/2 ಇಂಟು ಫಸ್ಟ್ 2 ಕೊಟ್ಟಿದ್ದಾರೆ -6 1 ನೆಕ್ಸ್ಟ್ 5, 4 1 ಅಂಡ್ ದೆನ್ ಕೆ 4 1 ಎಕ್ಸ್ಪ್ಯಾನ್ಷನ್ ಮಾಡಿ ಅದಕ್ಕಿಂತ ಮುಂಚೆ 2 ನ ಕ್ರಾಸ್ ಮಲ್ಟಿಪ್ಲೈ ಮಾಡಿದ್ರೆ ಪ್ಲಸ್ ಆರ್ ಮೈನಸ್ 70 ಇಸ್ ಈಕ್ವಲ್ ಟು 35, 2 70 ಫಸ್ಟ್ ರೋ ಮುಖಾಂತರ ಎಕ್ಸ್ಪ್ಯಾನ್ಷನ್ ಮಾಡಿ ಇದು ಪ್ಲಸ್ ಇದು ಮೈನಸ್ ಇದು ಪ್ಲಸ್ ಪ್ಲಸ್ 2 ಇಂಟು 4 ಇಂಟು 1 4 ಮೈನಸ್ 4 ಇಂಟು 1 4 ನೆಕ್ಸ್ಟ್ ಮೈನಸ್ ಇಂಟು ಮೈನಸ್ ಪ್ಲಸ್ 6 ಇಂಟು ಆ ರೋ ಮತ್ತೆ ಕಾಲಮ್ ಬಿಡ್ತೀರಾ 5 ನ 1 ಗೆ ಮಲ್ಟಿಪ್ಲೈ ಮಾಡ್ತೀರಾ 5 ಮೈನಸ್ ಕೆ ನ 1 ಗೆ ಮಲ್ಟಿಪ್ಲೈ ಮಾಡ್ತೀರಾ ಕೆ 5 ಮೈನಸ್ ಕೆ ನೆಕ್ಸ್ಟ್ ಲಾಸ್ಟ್ ಎಲಿಮೆಂಟ್ ಪ್ಲಸ್ 1 ಇಂಟು ಪ್ಲಸ್ 1 ಇಂಟು ಆ ರೋ ಮತ್ತೆ ಕಾಲಮ್ ಬಿಡ್ತೀರಾ 5 4
5 4 ಜಾ 20 ಮೈನಸ್ ಕೆ ನ 4 ಗೆ ಮಲ್ಟಿಪ್ಲೈ ಮಾಡಿದ್ರೆ 4k ಕೆ ನ 4 ಗೆ ಮಲ್ಟಿಪ್ಲೈ ಮಾಡಿದ್ರೆ 4k ನೋಡಿ ಇದು 4 ಮೈನಸ್ 4 ಅಂತಂದ್ರೆ 0 0 ಇಂಟು ಎನಿಥಿಂಗ್ 0 ನೇ ಆಗಿರುತ್ತೆ ಇಲ್ಲಿ ಒಂದು ಸಲ ಪ್ಲಸ್ 70 ಕೊಡ್ತೀರಾ ಪ್ಲಸ್ 70 ಇಸ್ ಈಕ್ವಲ್ ಟು ಇದನ್ನು ಸಿಂಪ್ಲಿಫೈ ಮಾಡಿದ್ರೆ 30 ಮೈನಸ್ 6 ಇಂಟು ಕೆ 6k ನೆಕ್ಸ್ಟ್ ಇಲ್ಲಿ 20 ಮೈನಸ್ 4k ಇದೆ ಅದನ್ನ ಹಾಗೆ ಬರ್ತೀವಿ 20 ಮೈನಸ್ 4k ಇದೆ 4k ಅಥವಾ ಒಂದ್ಸಲ ಪ್ಲಸ್ ಆರ್ ಮೈನಸ್ ಅಂತಾನೆ ಬರ್ಕೊಳ್ಳಿ ನೆಕ್ಸ್ಟ್ ಇವಾಗ ಸ್ಪ್ಲಿಟ್ ಮಾಡ್ಕೊಳ್ಳಿ ಇಲ್ಲಿ 50 ಇದೆ 30 ಇದೆ ಎರಡನ್ನ ಆ್ಯಡ್ ಮಾಡ್ಕೊಳ್ಳಿ ಪ್ಲಸ್ 70 ಇಸ್ ಈಕ್ವಲ್ ಟು 30 ಪ್ಲಸ್ 20 50 ಮೈನಸ್ 4k ಮೈನಸ್ 6k ಮೈನಸ್ 10k ಅದೇ ಥರ ಮತ್ತೊಂದ್ಸಲ ಮೈನಸ್ 70 ಮೈನಸ್ 70 ಇಸ್ ಈಕ್ವಲ್ ಟು 50 ಮೈನಸ್ 10k ನೆಕ್ಸ್ಟ್ ನೋಡಿ ಮೈನಸ್ 10k ಈ ಕಡೆ ತಗೊಳ್ತೀರಾ ಪ್ಲಸ್ 10k ಪ್ಲಸ್ 10k ಇಸ್ ಈಕ್ವಲ್ ಟು 70 ಆ ಕಡೆ ತಗೊಳ್ತೀರಾ 50ನಲ್ಲಿ 70ನ ಸಬ್ಟ್ರಾಕ್ಟ್ ಮಾಡ್ತೀರಾ ಅವಾಗ ನಿಮಗೆ ಮೈನಸ್ 20 ಬರುತ್ತೆ 10 1s 10 2s ದ ವ್ಯಾಲ್ಯೂ ಆಫ್ ಕೆ ಇಸ್ ಈಕ್ವಲ್ ಟು ಮೈನಸ್ 2 ಕೆ ವ್ಯಾಲ್ಯೂ ಮೈನಸ್ 2 ಬಂತು ನೆಕ್ಸ್ಟ್ ಇದನ್ನ ಈ ಕಡೆ ತಗೊಳ್ಳಿ ಇದನ್ನ ಈ ಕಡೆ ತಗೊಳ್ಳಿ 10k ನೆಗೆಟಿವ್ 10k ಇದ್ದು ಪಾಸಿಟಿವ್ 10k ಆಯ್ತು ಇಸ್ ಈಕ್ವಲ್ ಟು 70ನ ರೈಟ್ ಸೈಡ್ ಕಳಿಸ್ತೀರಾ 70 ಪ್ಲಸ್ 50 ಇಸ್ ನಥಿಂಗ್ ಬಟ್ 120 0 0 ಕ್ಯಾನ್ಸಲ್ ಆಯ್ತು ವೇ ಕೆ ವ್ಯಾಲ್ಯೂ ಕ್ಯಾಲ್ಕುಲೇಟ್ ಮಾಡಿದ್ರೆ ಕೆ ಇಸ್ ಈಕ್ವಲ್ ಟು 12 ಬಂತು ಒಂದು ಕೆ ಇಸ್ ಈಕ್ವಲ್ ಟು ಮೈನಸ್ 2 ಮತ್ತೊಂದು ಕೆ ಇಸ್ ಈಕ್ವಲ್ ಟು 12 ಬಂತು ನೀವು ಇದೇ ತರ ಇನ್ನೊಂದು ಪ್ರಾಬ್ಲಮ್ ಇದೆ ಕೆ ವ್ಯಾಲ್ಯೂ ಕ್ಯಾಲ್ಕುಲೇಟ್ ಮಾಡ್ತಕ್ಕಂಥ ಇನ್ನೊಂದು ಪ್ರಾಬ್ಲಮ್ ಇದೆ ಅದನ್ನು ನೀವು ಹೋಮ್ವರ್ಕ್ ಮಾಡಬೇಕು ಇಟ್ ಈಸ್ ನೈನ್ತ್ ಒನ್ ಇಲ್ಲೇ ಬರೆದಿರ್ತೀನಿ ಅದನ್ನು ಫೈಂಡ್ ದ ವ್ಯಾಲ್ಯೂ ಆಫ್ ಕೆ ಇಫ್ ಏರಿಯಾ ಆಫ್ ಟ್ರಯಾಂಗಲ್ ಈಸ್ 3 square units ಅಂಡ್ ವರ್ಟಿಸಿಸ್ ಆರ್ 1, 3, 1, 3, 1, 3, 0, 0, 0, k, 0 ಈ ನೈನ್ತ್ ಪ್ರಾಬ್ಲಮ್ನ ನೀವೇ ಸಾಲ್ವ್ ಮಾಡಿದ್ದನ್ನು 0, 0 ಕೊಟ್ಟಿದ್ರೆ 1, 3 ಕೊಟ್ಟಿದ್ರೆ k, 0 ಕೊಟ್ಟಿದ್ರೆ ಜಸ್ಟ್ ಸಬ್ಸ್ಟಿಟ್ಯೂಟ್ ಮಾಡಿ ಫರ್ದರ್ ಸಿಂಪ್ಲಿಫೈ ಮಾಡ್ತೀರಾ ನೆಕ್ಸ್ಟ್ ಏರಿಯಾ ಆಫ್ ಟ್ರಯಾಂಗಲ್ ಬರತಕ್ಕಂಥ ಲಾಸ್ಟ್ ಟೈಪ್ ಫಸ್ಟ್ ಟೈಪು ಏರಿಯಾ ಕ್ಯಾಲ್ಕುಲೇಟ್ ಮಾಡೋದು ಸೆಕೆಂಡ್ ಟೈಪು ಕೆ ವ್ಯಾಲ್ಯೂ ಕ್ಯಾಲ್ಕುಲೇಟ್ ಮಾಡೋದು ಥರ್ಡ್ ಟೈಪು ಈಕ್ವೇಷನ್ನ ಕ್ಯಾಲ್ಕುಲೇಟ್ ಮಾಡ್ತಕ್ಕಂಥದ್ದು ಇಲ್ಲಿ ಫಸ್ಟ್ ನೀವೇನು ಮಾಡಬೇಕು ಅಂತಂದರೆ ಎರಡು ಪಾಯಿಂಟ್ಸ್ಗಳನ್ನ ಕೊಟ್ಟಿರ್ತಾರೆ ಅದನ್ನು ಲೆಟರ್ಸ್ ಕಾಲ್ಡ್ a is equal to 1, 2 ಆ್ಯಂಡ್ ದೆನ್ ಬಿ ಪಾಯಿಂಟನ್ನ 3, 6 ಅಂತ ತಗೊಳ್ಳಿ ಇನ್ನೊಂದು ಪಾಯಿಂಟನ್ನ ನೀವೇ ತಗೊಳ್ತೀರಾ ಯಾವಾಗಲೂ ಅದನ್ನ ಪಿ ಅಂತ ಕಾಲ್ ಮಾಡಿ ಇಟ್ ಈಸ್ x, y ಆಗಿರುತ್ತೆ ಫೈಂಡ್ ದ ಈಕ್ವೇಶನ್ ಆಫ್ ಲೈನ್ ಪಾಸಿಂಗ್ ಥ್ರೂ ದ ಪಾಯಿಂಟ್ ಅಂದರೆ ಒಂದು ಲೈನು ಈ ಪಾಯಿಂಟ್ಸ್ಗಳ ಮುಖಾಂತರ ಪಾಸ್ ಆಗ್ತಿದೆ ಹಾಗಂತಂದ್ರೆ ಈ ಪಾಯಿಂಟ್ಗಳು ಏನಾಗಿರುತ್ತೆ ಕೊಲಿನಿಯರ್ ಆಗಿರುತ್ತೆ ಒಂದೇ ಲೈನ್ ಮುಖಾಂತರ ಅಥವಾ ಒಂದು ಪಾಯಿಂಟ್ ಮುಖಾಂತರ 3 points ಅಥವಾ 2 points ಮುಖಾಂತರ ಲೈನ್ ಪಾಸ್ ಆಗ್ತಿದ್ರೆ ಏನಂತ ಹೇಳ್ತೀವಿ ಅದನ್ನು ನಾವು ಕೊಲಿನಿಯರ್ ಅಂತ ಹೇಳ್ತೀವಿ ಆದ್ರಿಂದ ನೀವು ಇಲ್ಲಿ ಏನ್ ಮಾಡ್ಕೋಬೇಕು ಅಂತಂದ್ರೆ ಸಿನ್ಸ್ a, b, p ಆರ್ ಕೊಲಿನಿಯರ್ ವೆನ್ ಯು ಸೇ ದಟ್ 3 points ಆರ್ ಕೊಲಿನಿಯರ್ ದ ಪಾಯಿಂಟ್ಸ್ ಆರ್ ಲೈಯಿಂಗ್ ಆನ್ ಎ ಸೇಮ್ ಲೈನ್ ಈಕ್ವೇಶನ್ ಕ್ಯಾಲ್ಕುಲೇಟ್ ಮಾಡಬೇಕು ಲೈನ್ ಈಕ್ವೇಶನ್ ಆಫ್ ಲೈನ್ ಕ್ಯಾಲ್ಕುಲೇಟ್ ಮಾಡಬೇಕು ಪಾಸಿಂಗ್ ಥ್ರೂ ದ ಪಾಯಿಂಟ್ ಈ ಪಾಯಿಂಟ್ಗಳ ಮುಖಾಂತರ ಪಾಸ್ ಆಗ್ತಿದೆ ಆದ್ದರಿಂದ ಸಿನ್ಸ್ ಎ ಪಿ ಪಿ ಆರ್ ಕೊಲಿನಿಯರ್ ಕೊಲಿನಿಯರ್ ಆಗಿರೋದ್ರಿಂದ ಏರಿಯಾ ಏನಾಗಿರುತ್ತೆ ಇಂಪ್ಲೈಸ್ ಡೆಲ್ಟಾ ಇಸ್ ಈಕ್ವಲ್ ಟು 0 ಡೆಲ್ಟಾ ಅಂತಂದ್ರೆ ಡೆಲ್ಟಾ ಇಸ್ ನಥಿಂಗ್ ಬಟ್ ಏರಿಯಾ ಆಫ್ ಟ್ರಯಾಂಗಲ್ ಇದು ಎರಡು ಎಕ್ಸ್ಟ್ರಾ ಇರುತ್ತೆ ಪಾಯಿಂಟ್ಸ್ಗಳನ್ನ ತಗೊಳ್ತಕ್ಕಂಥದ್ದು ಇದೆರಡು ಸೆಂಟೆನ್ಸ್ ಬರೀತಕ್ಕಂಥದ್ದು ನೆಕ್ಸ್ಟ್ ಏನ್ ಮಾಡಬೇಕು ಅಂತಂದ್ರೆ ಫಾರ್ಮುಲಾ ಯೂಸ್ ಮಾಡ್ತಾರೆ ಯಾವುದು ಏರಿಯಾ ಆಫ್ ಟ್ರಯಾಂಗಲ್ ಇಸ್ ಈಕ್ವಲ್ ಟು ½ into x1 y1 1 x2 y2 1 x3 y3 1 ಈ ತರ ಇದೆ ಏರಿಯಾ ಆಫ್ ಟ್ರಯಾಂಗಲ್ ಪ್ಲೇಸ್ಗೆ ಏನ್ ಬರ್ಕೋಬೇಕು ನೀವು ಇಲ್ಲಿ 0 ಬರ್ಕೋಬೇಕು 0 is equal to ½ into x1 y1 1 ಅಂತ ಇದೆ ಆ ಪ್ಲೇಸ್ಗೆ ನೀವೇನು ಮಾಡ್ತೀರಾ ಅಂದರೆ ಪಿ ಪಾಯಿಂಟ್ನ ನೋಟ್ ಮಾಡ್ಕೊಳ್ಳಿ x, y1 ನೆಕ್ಸ್ಟ್ x2 y2 ಅಂತಂದ್ರೆ ಇದನ್ನ ತಗೊಳ್ಳಿ 1, 2, 1
ನೆಕ್ಸ್ಟ್ ಬಿ ಪ್ಲೇಸ್ ಗೆ ಎಂಟರ್ ಅಲ್ಲಿ 3 6 1 ಇಷ್ಟೇ. ಎಕ್ಸ್ ವೈ ಒನ್ ಪಿ ಪ್ಲೇಸ್ ಪಿ ಪಾಯಿಂಟ್ಸ್ ಅನ್ನ ಫಸ್ಟ್ ತಗೊಳ್ತೀರಾ, ಆಮೇಲೆ ಎ, ಆಮೇಲೆ ಬಿ ತಗೊಳ್ತೀರಾ. ಟೂ ನೇ ಕಡೆ ಮಲ್ಟಿಪ್ಲೈ ಮಾಡಿದ್ರೆ ಜೀರೋ ಇಂಟು ಎನಿಥಿಂಗ್ ಅಂತಂದ್ರೆ ಜೀರೋನೇ ಆಗಿರುತ್ತೆ. ಇಸ್ ಈಕ್ವಲ್ ಟು ಎಕ್ಸ್ಪ್ಯಾನ್ಷನ್ ಮಾಡಿ ಬೈ ಯೂಸಿಂಗ್ ಫಸ್ಟ್ ರೋ ಮುಖಾಂತರ ಎಕ್ಸ್ ಇಂಟು 2 ಇಂಟು 1 ಅಂತಂದ್ರೆ 2 ಮೈನಸ್ 6 ಇಂಟು 1 ಅಂತಂದ್ರೆ 6 ಮೈನಸ್ ಪ್ಲಸ್ ಮೈನಸ್ ಪ್ಲಸ್ ಮೈನಸ್ ವೈ ಇಂಟು ರೋ ಕಾಲಮ್ ಕಾಲಮ್ ಮತ್ತೆ ರೋನ ಬಿಡ್ತೀರಾ. 1 ಇಂಟು 1 1 ಮೈನಸ್ 3 ಇಂಟು 1 3 1 ಮೈನಸ್ 3. ನೆಕ್ಸ್ಟ್ ಪ್ಲಸ್ 1 ಇಂಟು ಆ ರೋ ಮತ್ತೆ ಕಾಲಮ್ ಬಿಡ್ತೀರಾ. 6 ಇಂಟು 1 6 ಮೈನಸ್ 3 2 6 6 ಮೈನಸ್ 6 0 ಹೋಲ್ ಥಿಂಗ್ 0 ಆಯಿತು. ನೆಕ್ಸ್ಟ್ ಇದನ್ನ ಸಿಂಪ್ಲಿಫೈ ಮಾಡ್ತೀರಾ ಅಂತಂದ್ರೆ 0 ಇಸ್ ಈಕ್ವಲ್ ಟು 2 ನಲ್ಲಿ 6 ನ ಸಬ್ಟ್ರಾಕ್ಟ್ ಮಾಡಿದ್ರೆ ಮೈನಸ್ 4 ಎಕ್ಸ್ ಆಯಿತು. 1 ನಲ್ಲಿ 3 ನ ಸಬ್ಟ್ರಾಕ್ಟ್ ಮಾಡ್ತೀರಾ ಮೈನಸ್ 2 ಮೈನಸ್ ಇಂಟು ಮೈನಸ್ ಪ್ಲಸ್ ಪ್ಲಸ್ 2 ವೈ ಅಂತ ಬರ್ತದೆ. ಇದನ್ನ ಸ್ಟ್ಯಾಂಡರ್ಡ್ ಫಾರ್ಮ್ಗೆ ಬರೀತೀರಾ ಅಂತಂದ್ರೆ ಮೈನಸ್ ಇರೋದ್ರೆ ಈ ಕಡೆ ಕಳಿಸ್ತೀರಾ ಅಂದ್ರೆ ಏನಾಯ್ತು 4x ಇಸ್ ಈಕ್ವಲ್ ಟು 2 ವೈ. ಅಥವಾ ಮತ್ತೊಂದು ಸ್ಟೆಪ್ ಬರೆದ್ರೆ 2 1 2 2 2 1 2 2 ದಟ್ ಈಸ್ 2 ಎಕ್ಸ್ ಇಸ್ ಈಕ್ವಲ್ ಟು ವೈ ಅಂತ ಕೂಡ ಬರುತ್ತೆ. ಇದು ಈಕ್ವೇಶನ್, ದಿಸ್ ಇಸ್ ದ ಈಕ್ವೇಶನ್ ಆಫ್ ದಿ ಲೈನ್. ಯಾವ ಲೈನು ಮೂರು ಪಾಯಿಂಟ್ಸ್ಗಳ ಮುಖಾಂತರ ಪಾಸ್ ಆಗ್ತಿರುತ್ತೋ ಅದಕ್ಕೆ ಈಕ್ವೇಶನ್ ಇಷ್ಟೇ. ಇದು 2 ಮಾರ್ಕ್ಸ್. ಇದನ್ನು ನಿಮಗೆ ಮಾರ್ಚ್ 2014 ಅಲ್ಲಿ ಕೇಳಿದ್ದಾರೆ. ಫೈಂಡ್ ದ ಈಕ್ವೇಶನ್ ಆಫ್ ಲೈನ್ ಅಂತಂದ್ರೆ ಅಲ್ಲಿ ನೀವು ಏರಿಯಾನ ಜೀರೋ ಅಂತ ಬರ್ಬೇಕು. ಕೆ ವ್ಯಾಲ್ಯೂ ಕ್ಯಾಲ್ಕುಲೇಟ್ ಮಾಡಬೇಕಾದ್ರೆ ಏರಿಯಾ ಅವರೇ ಕೊಟ್ಟಿರ್ತಾರೆ, ಅದನ್ನ ಪ್ಲಸ್ ಆರ್ ಮೈನಸ್ ಅಂತ ಬರ್ಕೋಬೇಕು, ಅಷ್ಟೇ ಡಿಫ್ರೆನ್ಸ್. ಮತ್ತೊಂದು ಪ್ರಾಬ್ಲಮ್ ಇದೆ ನೋಡೋಣ. ಜೂನ್ 14, ಫೈಂಡ್ ದ ಈಕ್ವೇಶನ್ ಆಫ್ ಲೈನ್ ಪಾಸಿಂಗ್ ಥ್ರೂ ದಿ ಪಾಯಿಂಟ್ಸ್ 3,1 ಅಂಡ್ 9,3. ಒನ್ಸ್ ಅಗೇನ್ ಇಲ್ಲೂ ಕೂಡ ಏನ್ ಮಾಡಬೇಕು ಅಂತಂದ್ರೆ ಪಾಯಿಂಟ್ಸ್ ಗಳನ್ನ ತಗೊಳ್ತೀರ. ಫಸ್ಟ್ ಲೆಟ್ ಪಿ ಇಸ್ ಈಕ್ವಲ್ ಟು ಎಕ್ಸ್ ಕಾಮ ವೈ, ಪಿ ನೇ ಬರ್ಕೊಳ್ಳೋಣ ಫಸ್ಟ್. ನೆಕ್ಸ್ಟ್ ಎ ಬರ್ಕೊಳ್ಳಿ, ಎ ಇಸ್ ಈಕ್ವಲ್ ಟು 3,1. ನೆಕ್ಸ್ಟ್ ಬಿ ಬರ್ಕೊಳ್ಳಿ, ಬಿ ಇಸ್ ಈಕ್ವಲ್ ಟು 9,3. ಸಿನ್ಸ್ ಎ ಪಿ ಎ ಬಿ ಆರ್ ಕೊಲೀನಿಯರ್, ಕೊಲೀನಿಯರ್ ಆಗಿರೋದ್ರಿಂದ ಏನ್ ಬರೀತೀರಾ ಅಂತಂದ್ರೆ ಸಿನ್ಸ್ ಎ ಬಿ ಬಿ ಆರ್ ಕೊಲೀನಿಯರ್. ನೆಕ್ಸ್ಟ್ ಇಲ್ಲಿ ಗಿವನ್ ದಟ್ ಏರಿಯಾ ಆಫ್ ಟ್ರಯಾಂಗಲ್ ಇಸ್ ಈಕ್ವಲ್ ಟು 0. ಯಾಕೆ 0 ಆಗಿರುತ್ತೆ ಅಂತಂದ್ರೆ ಕೊಲೀನಿಯರ್ ಆಗಿರುತ್ತೆ, ಮೂರು ಪಾಯಿಂಟ್ಸ್ ಗಳು ಒಂದೇ ಲೈನ್ ಇರುತ್ತೆ, ಅದಕ್ಕೋಸ್ಕರ. ನೆಕ್ಸ್ಟ್ ಫಾರ್ಮುಲಾ ಬರೀತೀರ, ಏರಿಯಾ ಆಫ್ ಟ್ರಯಾಂಗಲ್ ಇಸ್ ಈಕ್ವಲ್ ಟು ಹಾಫ್ ಇಂಟು ಎಕ್ಸ್ 1 ವೈ 1 1 ಎಕ್ಸ್ 2 ವೈ 2 1 ಎಕ್ಸ್ 3 ವೈ 3 1 ಈ ತರ. ಈ ಏರಿಯಾ ಆಫ್ ಟ್ರಯಾಂಗಲ್ ಪ್ಲೇಸ್ ಗೆ 0 ಬರ್ಕೊಳ್ತಾರೆ ಇಸ್ ಈಕ್ವಲ್ ಟು ಹಾಫ್ ಇಂಟು ಇದು ಎಕ್ಸ್ ವೈ 1. ನೆಕ್ಸ್ಟ್ ಅದೇ ತರ ಇದು 3 1 1, ನೆಕ್ಸ್ಟ್ 9 3 1 ಈ ತರ. ಈ 2 ನೇ ಕಡೆ ಮಲ್ಟಿಪ್ಲೈ ಮಾಡಿದ್ರೆ 0 ಆಗಿರುತ್ತೆ. ಎಕ್ಸ್ಪ್ಯಾನ್ಷನ್ ಮಾಡಿ ಎಕ್ಸ್ ಇಂಟು 1 ನ ಮಲ್ಟಿಪ್ಲೈ ಮಾಡಿದ್ರೆ 1, 3 ನ ಮಲ್ಟಿಪ್ಲೈ ಮಾಡ್ತೀರಾ 3, ಮೈನಸ್ ವೈ ಇಂಟು ಆ ರೋ ಮತ್ತೆ ಕಾಲಕ್ಕೆ ಬಿಡ್ತೀರಾ 3 ಇಂಟು 1 3 ಮೈನಸ್ 3 ಇಂಟು 1 3 ಮೈನಸ್ 9 ಇಂಟು 1 9. ನೆಕ್ಸ್ಟ್ ಪ್ಲಸ್ 1 ಇಂಟು ಪ್ಲಸ್ 1 ಇಂಟು ಆ ರೋ ಕಾಲಮ್ ಬಿಡ್ತೀರಾ 3 3 9 ಮೈನಸ್ 9 1 9. ಈ ಡಿಟರ್ಮಿನೆಂಟ್ ಏನಾಯ್ತು 0, 9 - 9 0 ಆಯ್ತು. ನೆಕ್ಸ್ಟ್ 0 ಇಸ್ ಈಕ್ವಲ್ ಟು 1 ನಲ್ಲಿ 3 ನ ಸಬ್ಟ್ರಾಕ್ಟ್ ಮಾಡಿದ್ರೆ ಮೈನಸ್ 2x, 3 ನಲ್ಲಿ 9 ನ ಸಬ್ಟ್ರಾಕ್ಟ್ ಮಾಡ್ತೀರಾ 3 ನಲ್ಲಿ 9 ಸಬ್ಟ್ರಾಕ್ಟ್ ಮಾಡಿದ್ರೆ ಮೈನಸ್ 6, ಮೈನಸ್ ಆಫ್ ಮೈನಸ್ ಪ್ಲಸ್ 6y. 2x ನ ಲೆಫ್ಟ್ ಸೈಡ್ ತಗೊಳ್ತೀರಾ 2x ಇಸ್ ಈಕ್ವಲ್ ಟು 6y, ಅಥವಾ 2 1 2 3 ಏನಂತ ಬರೀಬೋದು ಆನ್ಸರ್ನ, ಎಕ್ಸ್ ಇಸ್ ಈಕ್ವಲ್ ಟು 3y. ನಾವು ಒಂದು ಸ್ಟೆಪ್ ಸಿಂಪ್ಲಿಫೈ ಮಾಡ್ತೀರಾ ಅಂತಂದ್ರೆ ದಟ್ ಈಸ್ ಎಕ್ಸ್ ಮೈನಸ್ 3y ಇಸ್ ಈಕ್ವಲ್ ಟು 0 ಈ ತರ ಆದ್ರೂ ಬರೀಬೋದು. ಇಲ್ಲಿ ಸಿಂಪ್ಲಿಫಿಕೇಶನ್ ಮಾಡಬೇಕಾದ್ರೆ ಒಂದೆರಡು ಸ್ಟೆಪ್ ಜಾಸ್ತಿನೇ ಬರೀಬೇಕು, ಫೈನಲ್ ಆನ್ಸರ್ ಸಿಂಪ್ಲಿಫೈ ಮಾಡಬೇಕಾಗುತ್ತೆ. ಗೊತ್ತಾಗ್ತಿದೆಯಲ್ವಾ? ನೆಕ್ಸ್ಟ್ ಇದರಲ್ಲಿ ಇನ್ನ ಒಂದು ಲಾಸ್ಟ್ ಪ್ರಾಬ್ಲಮ್ ಇದೆ, ಅದನ್ನ ನೀವೇ ಮಾಡ್ಕೊಳ್ಳಿ. ಯಾವುದು ಅಂತಂದ್ರೆ ಪ್ರಾಬ್ಲಮ್ ನಂಬರ್ 10th 1 ಆಯ್ತು, 11th 1 ಆಯ್ತು, ನೆಕ್ಸ್ಟ್ 12th 1 ಲಾಸ್ಟ್ ಪ್ರಾಬ್ಲಮ್ ಇದು. ಫೈಂಡ್ ದ ಈಕ್ವೇಶನ್ ಆಫ್ ಲೈನ್ ಪಾಸಿಂಗ್ ಥ್ರೂ ದ ಪಾಯಿಂಟ್ -3, -2 -3, -2 ಅಂಡ್ 5, -7 5, -7 ಇದೊಂದು ಪ್ರಾಬ್ಲಮ್ನ ನೀವೇ ಸಾಲ್ವ್ ಮಾಡ್ಕೊಳ್ಳಿ. ಅಲ್ಲಿಗೆ ಟೋಟಲ್ ಆಗಿ 12 ಪ್ರಾಬ್ಲಮ್ಸ್ ಆಯಿತು. ಈ 12 ಪ್ರಾಬ್ಲಮ್ಸ್ಗಳನ್ನ ನೀವು ನೀಟಾಗಿ ಓದ್ಕೊಂಡ್ರೆ ಕಂಪಲ್ಸರಿ 2 ಮಾರ್ಕ್ಸ್ ಒಂದು ಕ್ವಶನ್ ಇರುತ್ತೆ. ಸಪೋಸ್ 2 ಮಾರ್ಕ್ಸ್ಗೆ ಈ ಟಾಪಿಕ್ ಮೇಲೆ ಕೇಳಿಲ್ಲ ಅಂತಂದ್ರೆ ಪ್ರಾಪರ್ಟೀಸ್ ಬರ್ಸ್ತೇನೆ, ಅದರಲ್ಲಿ ಯಾವುದಾದ್ರೂ ಪ್ರೂವ್ ಕೇಳಬಹುದು, ಪ್ರೂವ್ ದಟ್ ಅಂತ ಕೇಳಬಹುದು.
ಇವತ್ತು ಮಾಡಿರ್ತಕ್ಕಂಥ ಕಾನ್ಸೆಪ್ಟು ಏರಿಯಾ ಆಫ್ ಟ್ರಯಾಂಗಲ್. ಏರಿಯಾ ಆಫ್ ಟ್ರಯಾಂಗಲ್ಲಿ ತ್ರೀ ಟೈಪ್ಸು, ಒಂದು ಏರಿಯಾ ಕ್ಯಾಲ್ಕುಲೇಟ್ ಮಾಡ್ತಕ್ಕಂಥದ್ದು, ಮತ್ತೊಂದು ಕೆ ವ್ಯಾಲ್ಯೂ ಕ್ಯಾಲ್ಕುಲೇಟ್ ಮಾಡ್ತಕ್ಕಂಥದ್ದು, ಮತ್ತೊಂದು ಈಕ್ವೇಷನ್ ಕ್ಯಾಲ್ಕುಲೇಟ್ ಮಾಡ್ತಕ್ಕಂಥದ್ದು. ಈ ಮೂರು ಟೈಪ್ ಪ್ರಾಬ್ಲಮ್ಗಳನ್ನ ನೀಟಾಗಿ ನೋಡ್ಕೋಬೇಕು. ಏರಿಯಾ ಕ್ಯಾಲ್ಕುಲೇಟ್ ಈ ಮೂರಕ್ಕೂ ಸೇಮ್ ಫಾರ್ಮುಲಾ ಇರುತ್ತೆ. ಏರಿಯಾ ಕ್ಯಾಲ್ಕುಲೇಟ್ ಮಾಡಬೇಕಾದ್ರೆ ಜಸ್ಟ್ ಸಿಂಪ್ಲಿಫೈ, ಕೆ ವ್ಯಾಲ್ಯೂ ಕ್ಯಾಲ್ಕುಲೇಟ್ ಮಾಡ್ಬೇಕಾದ್ರೆ ಇಂಪಾರ್ಟೆಂಟ್ ಕಾನ್ಸೆಪ್ಟು, ಏರಿಯಾ ಕೊಟ್ಟಿರ್ತಾರೆ ಅದನ್ನು ಪ್ಲಸ್ ಆರ್ ಮೈನಸ್ ಅಂತ ಬರ್ಕೋಬೇಕು. ಯಾವಾಗಲೂ ಕೆಗೆ ಎರಡು ವ್ಯಾಲ್ಯೂಸ್ ಇರುತ್ತೆ ಅದು ಗೊತ್ತಿರಬೇಕು. ನೆಕ್ಸ್ಟ್ ಮೂರನೇ ಟೈಪ್ ಪ್ರಾಬ್ಲಮ್ಮು ಈಕ್ವೇಷನ್ ಕ್ಯಾಲ್ಕುಲೇಟ್ ಮಾಡಬೇಕು. ಈಕ್ವೇಷನ್ ಕ್ಯಾಲ್ಕುಲೇಟ್ ಮಾಡೋಕ್ಕೆ ಹೇಳಿದಾಗ ಏರಿಯಾ ಆಫ್ ಟ್ರಯಾಂಗಲ್ನ ಜೀರೋ ಅಂತ ಬರ್ಕೋಬೇಕು. ಜೀರೋ ಅಂತ ಬರ್ಕೊಂಡು ಫೈನಲ್ ಆಗಿ ಎಕ್ಸ್ ವ್ಯಾಲ್ಯೂ ಇನ್ ಟರ್ಮ್ಸ್ ಆಫ್ ಎಕ್ಸ್ ಮತ್ತೆ ವೈ ನಲ್ಲಿ ವ್ಯಾಲ್ಯೂ ಕ್ಯಾಲ್ಕುಲೇಟ್ ಮಾಡಬೇಕು. ಇದಿಷ್ಟು ಕೂಡ ನಿಮಗೆ ಏರಿಯಾ ಆಫ್ ಟ್ರಯಾಂಗಲ್. ನೆಕ್ಸ್ಟ್ ವಿಡಿಯೋದಲ್ಲಿ ಮೈನರ್ಸ್ ಮತ್ತೆ ಕೋಫ್ಯಾಕ್ಟರ್ಸ್ ಅಂತ ಬರುತ್ತೆ, ಅದನ್ನು ನೆಕ್ಸ್ಟ್ ಕ್ಲಾಸಲ್ಲಿ ಡಿಸ್ಕಸ್ ಮಾಡೋಣ.